ಆತ್ಮ ವೀಕ್ಷಕರೆ ತಾವು ನೋಡ್ತಿದ್ದೀರ ನಿಮ್ಮ ನೆಚ್ಚಿನ ವಾಹಿನಿ ದೈಜಿಗೋಲ್ 247 ಇದು ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ ಡಿಬೇಟ್ ಅವರ್ನಿಗೆ ತಮಗೆ ಸ್ವಾಗತವನ್ನು ಬಯಸ್ತಿದ್ದೇನೆ ಮಾತು ಚರ್ಚೆ ಮತ್ತು ಸಂವಾದ ಈ ತಿಂಗಳ ಕೊನೆಗೆ ಅಂದರೆ ಜೂನ್ 25ರಿಂದ SLC ಪರೀಕ್ಷೆ ಪ್ರಾರಂಭಗೊಳ್ಳುತ್ತದೆ SLC ಪರೀಕ್ಷೆ ಪ್ರಾರಂಭಗೊಳ್ಳುವಂತೆ ನಮ್ಮ ಶಿಕ್ಷಣ ಸಚಿವರು ಸಾಕಷ್ಟು ತಯಾರಿಯನ್ನು ಮಾಡಿದ್ದಾರೆ ಉಡುಪಿಗೆ ಬಂದರೆ ಉಡುಪಿಯ ಜಿಲ್ಲಾಡಳಿತ ತುಂಬ ತಯಾರಿಯನ್ನು ಮಾಡಿದೆ ಮೊನ್ನೆ ತಾನೇ ನಮ್ಮ ಸ್ಟುಡಿಯೋದಲ್ಲಿ ಉಡುಪಿಯ ಜಿಲ್ಲೆಯ DDPI ಅವರು ಬಂದಿದ್ದರು ಮತ್ತು ಅವರು 14,000 ಮಕ್ಕಳು ಹೇಗೆ ಉಡುಪಿ ಜಿಲ್ಲೆಯಲ್ಲಿ ಪರೀಕ್ಷೆ ಬರೀತಾರೆ ಮತ್ತು ಈ ಕೋವಿಡ್ ಕೊರೋನಾದ ಸಂದರ್ಭದಲ್ಲಿ ಯಾವ ರೀತಿಯ ಮುನ್ನೆಚ್ಚರಿಕೆಯನ್ನು ಮಾಡ್ತಿದ್ದೇವೆ ಮತ್ತು ಜಿಲ್ಲಾಡಳಿತ ಅವರಿಗೆ ಅಂದರೆ ಎಲ್ಲ 14,000 SLC ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಮಾಸ್ಕ್ ಉಚಿತವಾಗಿ ಎರಡೆರಡು ರೀತಿ ಪ್ಯಾರನ್ನು ಕೊಡ್ತಾರೆ ಎಂಬುದಾಗಿ ಹೇಳಿದ್ದಾರೆ ಮತ್ತು ಅವರು ಮಾತನಾಡುತ್ತಾ ಹೇಳಿದರು ಇದಕ್ಕೆ ಪೂರಕವಾಗಿ ಭಾರತೀಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಅವರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಅಂತೇಳಿ ನಾವು ಯೋಚನೆ ಮಾಡಿದೆವು ಯಾಕೆ ಭಾರತೀಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಅವರನ್ನು ಕರೆತಂದು ನಿಮ್ಮೊಂದಿಗೆ ನೇರವಾಗಿ ಸಂವಾದ ಮಾಡಬಾರದು ಎಂಬುದಾಗಿ ನಾವು ನಿಜವಾಗಿ ಆಶಾ ಕಾರ್ಯಕರ್ತೆಯರಿಗೆ ವೈದ್ಯರಿಗೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರಿಗೆ ಆಸ್ಪತ್ರೆಯವರಿಗೆ ನಾವು ಕೋವಿಡ್ ವಾರಿಯರ್ಸ್ ಪೊಲೀಸ್ನವರಿಗೆ ಕೋವಿಡ್ ವಾರಿಯರ್ಸ್ ಅಂತ ಹೇಳ್ತೇವೆ ನಿಜವಾಗಿ ಅವರೊಂದಿಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ ವಾರಿಯರ್ಸ್ ಆಗಿ ಸೇರಿಕೊಂಡಿದ್ದಾರೆ ಹೇಗೆ ಮತ್ತು ಯಾಕೆ ಎಂಬುದಾಗಿ ಮಾತಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಸ್ಕೌಟ್ಸ್ ಗೈಡ್ಸ್ ಮತ್ತು ಮಾಸ್ಕ್ ಮಿಷನ್ನಲ್ಲಿ ಡಾಕ್ಟರ್ ವಿಜಯೇಂದ್ರ ವಸಂತ್ ಜಿಲ್ಲಾ ಆಯುಕ್ತರು ಭಾರತೀಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಉಡುಪಿ ಜಿಲ್ಲೆ ಶ್ರೀಮತಿ ಅಕ್ಷತ ಮಧುಸೂದನ್ ತಂತ್ರಿ ವಿದ್ಯಾರ್ಥಿಯ ಒಂದು ಪೋಷಕರಾಗಿ ಹೆತ್ತವರಾಗಿ ಅವರಿದ್ದಾರೆ ಮತ್ತು ಕುಮಾರಿ ಅನ್ವಿತ ತಂತ್ರಿ ವಿದ್ಯಾರ್ಥಿನಿ 10th ಪರೀಕ್ಷೆ ಬರಲಿಕ್ಕೆ ಅವರು ಕೂಡ ಸಿದ್ಧರಾಗಿದ್ದಾರೆ ತಮಗೆ ಮೂರಿಗೆ ಕೂಡ ಆತ್ಮೀಯವಾಗಿ ಬರಮಾಡಿಕೊಳ್ತಿದ್ದೇನೆ ನಮಸ್ಕಾರ ನಾನು ಮೊದಲು ಯಾವಾಗಲೂ ಪ್ರಾರಂಭ ಮಾಡೋದು ಜೂನಿಯರ್ಸಿಂದ ಸರ್ ಹಾಗಾಗಿ ಅನ್ವಿತಗೆ ಪ್ರಶ್ನೆಯನ್ನು ನೇರವಾಗಿ ಕೇಳ್ತಾ ಇದ್ದೇನೆ 10th ತರಗತಿಯ ವಿದ್ಯಾರ್ಥಿನಿಯಾಗಿ ಅನ್ವಿತ ಈ ಮಿಷನ್ನಲ್ಲಿ ಸೇರಿಕೊಳ್ಳಲಿಕ್ಕೆ ಮಜುಗುರಾಗಲಿಲ್ಲವೋ ನನಗೆ ಓದಲಿಕ್ಕೆ ಉಂಟು ನಾನು ಯಾಕೆ ಮಾಸ್ಕ್ ಹೊಲಿಯಬೇಕು ಎಂಬುದಾಗಿ ಏನಾದರೂ ಪಿರಿಪಿರಿ ಹೇಳಿದುಂಟ ಇಲ್ಲ ಹಾಗೇನಿಲ್ಲ ಆದರೆ ನಮಗೆ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂತ ಗೊತ್ತಾದದ್ದು ಮಾರ್ಚ್ 23ಗೆ ಸೊ ಅದಾದಮೇಲೆ ಪೋಸ್ಟ್ಪೋನ್ ಆಗಿದೆ ಅಂದಮೇಲೆ ಓದೋದು ಸ್ವಲ್ಪ ಗ್ಯಾಪ್ ಇಟ್ಟಾಗ್ತಿತ್ತು ಆಗ ಏನಾಗ್ತಿತ್ತು ಅಂದರೆ ಉಳಿದ ಟೈಮಲ್ಲಿ ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಆಗ ನಮಗೆ ಸಿಕ್ಕಿದ್ದು ಈ ಮಾಸ್ಕ್ ಮಿಷನ್ ಸೊ ಈ ಮಾಸ್ಕ್ ಮಿಷನಿಂದ ನಾವು ಹೊಲಿಗೆಯನ್ನು ಕಲಿತು ಹೇಗೆ ಮಾಸ್ಕ್ ಮಾಡೋದು ಅಂತ ಕಲಿತು ನಾವು ಓದೋದ್ರೊಂದಿಗೆ ಫ್ರೀ ಟೈಮಲ್ಲಿ ಮಾಸ್ಕ್ಗಳನ್ನು ಮಾಡೋದು ಅಥವಾ ಅಮ್ಮನಿಗೆ ಹೆಲ್ಪ್ ಮಾಡೋದು ಅಥವಾ ಮಾಸ್ಕ್ ತಯಾರಿಯಲ್ಲಿ ಹೆಲ್ಪ್ ಮಾಡೋದನ್ನು ಮಾಡ್ತಾ ಇದ್ವಿ ಸೊ ಇದರಿಂದ ಬ್ಯಾಲೆನ್ಸ್ ಆಗ್ತಿತ್ತು ಸಾಧಾರಣವಾಗಿ ಸರಿ ಡಾಕ್ಟರ್ ವಿಜೇಂದ್ರ ವಸಂತ್ ತಮ್ಮಲ್ಲಿ ಬರ್ತಾ ಇದ್ದೇನೆ ತಾವು ಆಯುಕ್ತರಾಗಿ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಕ್ರಾಂತಿಯನ್ನು ಬೆಳವಣಿಗೆಯನ್ನು ಮಾಡಿದ್ದೀರಿ ಅದಕ್ಕೋಸ್ಕರ ತಮಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ಭಾರತೀಯ ಪ್ರಧಾನಮಂತ್ರಿಯವರು ಹೇಳಿದರು ನಾವು ಮಾಸ್ಕ್ ಬ್ಯಾಂಕಿಗೆ ಹೋಗಬೇಕಿಗೆ ಮಾಸ್ಕ್ ಬ್ಯಾಂಕ್ ಮಾಡಬೇಕು ಅಂತ ಹೇಳ್ತೇವೆ ಅದರ ಮೊದಲ ಪ್ರಶ್ನೆ ಒಬ್ಬ ವೈದ್ಯನಾಗಿ ಸಾಕಷ್ಟು ಸ್ವಯಂ ಸೇವಕ ಸಂಸ್ಥೆಗಳಿವೆ ಅಂತಾರಾಷ್ಟ್ರೀಯ ಸ್ವಯಂ ಸೇವಕ ಸಂಸ್ಥೆಗಳಿವೆ ಸೇವಾ ಸಂಸ್ಥೆಗಳಿವೆ ನೀವು ಯಾಕೆ ಭಾರತೀಯ ಸ್ಕೌಟ್ಸ್ ಮತ್ತು ಗೈಡ್ಸ್ಗೆ ಆಕರ್ಷಿತರಾದ್ರಿ ಈ ಒಂದು ಅವಕಾಶಕ್ಕಾಗಿ ತಮಗೆ ಹಾಗೂ ದೈಜಿ ವರ್ಲ್ಡ್ ಚಾನೆಲ್ಗೆ ನನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇಡೀ ಭಾರತದಲ್ಲೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಾಲ್ಟರ್ ಒಂದು ಸ್ಥಾಪಿತವಾದ ಈ ಚಾನೆಲ್ ಭಾಳಷ್ಟು ಹೆಸರು ಮಾಡಿದೆ ಕೆಲಸ ಮಾಡಿದೆ ಅದಕ್ಕೆ ರಿಯಲಿ ಅಭಿನಂದನಾರ್ಹನು ಸೊ ನಾನು ಒಬ್ಬ ಪ್ರೆಸಿಡೆಂಟ್ ಸ್ಕೌಟ್ ಅಂದರೆ 1988ಅಲ್ಲಿ ನನಗೆ ರಾಷ್ಟ್ರೀಯ ಪುರಸ್ಕಾರ ಫ್ರಮ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂತು ಅದರ ನಂತರ ಈ ಸ್ಕೌಟ್ ಮೂಮೆಂಟ್ ಬಗ್ಗೆ ಭಾಳಷ್ಟು ಕಾಳಜಿ ಇರ್ತಿತ್ತು ಇದರಲ್ಲಿ ತುಂಬ ಕೆಲಸ ಮಾಡಿದ ಒಂದು ಎಕ್ಸ್ಪೀರಿಯೆನ್ಸಿಂದಾಗಿ ಆದರೆ ಆಕ್ಸಿಡೆಂಟ್ಲಿ ಒಂದು ಸರಿ ನನ್ನನ್ನು ಕರೆದು ಸ್ಕೌಟಿನ ಅಸಿಸ್ಟೆಂಟ್ ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿ ಮಾಡಿದರು ADC ಆಗಿ ವರ್ಕ್ ಕೆಲಸ ಮಾಡಿದೆ ಕೆಲಸ ಮಾಡುವಾಗ ಮೋಸ್ಟ್ ಆಫ್ ದ ಟೈಮ್ ಇನ್ಯಾಕ್ಟಿವ್ ರೋಲ್ ಇತ್ತು ಆಮೇಲೆ ಸಡನ್ನಾ ಡಾಕ್ಟರ್ VS ಆಚಾರ್ಯ ಅವರ ಕೊಡುಗೆ ನಮ್ಮ ಸ್ಕೌಟ್ ಆ್ಯಕ್ಟಿವಿಟಿಗೆ ಭಾಳಷ್ಟು ಮುಖ್ಯ ಅವರು ರೋವರ್ಸ್ ಆ್ಯಂಡ್ ರೇಂಜರ್ಸ್ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ದೇ ಅವರು ಮತ್ತು ದೊಡ್ಡ ಚಾಲನೆಯನ್ನು ಕೊಟ್ಟದ್ದು ಅವರು ಅದರಿಂದಾಗಿ ಶ್ರೀ PGR ಸಿಂಧ್ಯರವರು ನಮ್ಮ ರಾಜ್ಯದ ಮುಖ್ಯ ಆಯುಕ್ತರು ಮೊದಲಿನ ಗೃಹಮಂತ್ರಿಗಳು ಹಾಗೂ ಸಕ್ರಿಯವಾಗಿ ರಾಜಕಾರಣದಲ್ಲಿಯೂ ಹಾಗೂ ಸಮಾಜದ ಹಿತದಲ್ಲಿ ಇಟ್ಕೊಂಡಿದ್ದಾರೆ ಅವರೆಲ್ಲರನ್ನು ನೋಡುವಾಗ ಹಾಂ ಒಂದು ರೀತಿಯಲ್ಲಿ ಇದರಲ್ಲಿ ಕೆಲಸ ಮಾಡಬೇಕಂತ ಅನಿಸಿತು ಶಾಂತಾ VS ಆಚಾರ್ಯರವರು ಯಾವಾಗ ಜಿಲ್ಲಾ ಮುಖ್ಯ ಆಯುಕ್ತರಾದರು ಅವರು ನನ್ನನ್ನು ಕೇಳಿಕೊಂಡ್ರು ನೀನು ಮುಖ್ಯ ಆಯುಕ್ತನಾಗ್ತೀಯ ಅಂತ ಎಡ್ವಿನ್ ಆಳುವ ಅಂತ ನನ್ನ ಮೊದಲಿನಲ್ಲಿ ಆಯುಕ್ತರಿದ್ದರು ಅವರು ಕೇಳಿಕೊಂಡ್ರು ನೀನು ಯಾಕೆ ಮಾಡಬಾರ್ದು ಅಂತ ನನ್ನ ಉದ್ಯೋಗದ ಮಧ್ಯೆ ಕಷ್ಟ ಅಂತ ಅನಿಸಿತು ಆದರೂ ಒಂದು ಸ್ಕೌಟ್ ಬಗ್ಗೆ ನಿಮಗೆ ಹೇಳೋದಾದರೆ ಈ ಒಂದು ಮೂಮೆಂಟು ಶುರುವಿಗೆ ಬನ್ನಿ ಆಮೇಲೆ ಕಬ್ಸ್ ಆ್ಯಂಡ್ ಬುಲ್ಬುಲ್ ಆಮೇಲೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಮೇಲೆ ರೋವರ್ಸ್ ಆ್ಯಂಡ್ ರೇಂಜರ್ಸ್ ಅಂದರೆ ಒಂದು ಮಗು
ಅಂಬೆಗಾಲ ಇಟ್ಟ ಮಗು ನಡಿಲಿಕ್ಕೆ ಶುರು ಮಾಡಿ ಶಾಲೆಗೆ ಹೋಗಿ ತಾಯಿಯ ಬೆರಳನ್ನು ಬಿಟ್ಟು ಶಾಲೆಗೆ ಹೋಗಲಿಕ್ಕೆ ಶುರು ಮಾಡಿದ್ದರಿಂದ ಹೊರಗೆ ಬರುವವರೆಗೆ ಸ್ವತಂತ್ರನಾಗಿರುವಂಥದ್ದು ಪ್ರತಿ ಒಂದು ತಾಯಿಯ ಆಸೆ ಮತ್ತು ಆಕಾಂಕ್ಷೆ ಆಲೋಚನೆ. ಆದ್ದರಿಂದ ಅವರು ಆ ಆಸೆಯನ್ನು ಇಟ್ಕೊಂಡಿರುವ ಸಂದರ್ಭದಲ್ಲಿ ಜಗತ್ತಿನಾದ್ಯಂತ 100 ವರ್ಷಗಳ ಇತಿಹಾಸವಿರುವ ಒಂದೇ ಮೋಟೋ ಒಂದೇ ವಿಷನನ್ನು ಇಟ್ಟಿರುವಂಥ ಬಿ ಪ್ರಿಪೇರ್ಡ್ ಆಲ್ವೇಸ್ ಅಂತ ಇರುವ ಮೋಟೋ ಇರುವಂತಹ ಸಂಸ್ಥೆ ಸ್ಕೌಟು. ಅದರಿಂದಾಗಿ ಇದು ಆ ಮಗುವನ್ನು ಸರಿದಾರಿಯಲ್ಲಿ ತಗೊಂಡು ಹೋಗ್ತದೆ, ಇದರಲ್ಲಿ ತುಂಬ ಕಾಂಟ್ರಿಬ್ಯೂಷನ್ ಕೊಡಲಿಕ್ಕಾಗ್ತದೆ ಒಂದು ಮಗುವಿಗೆ ಅಂತ ಆಲೋಚನೆ ಮಾಡಿ ನಾನು ಇದನ್ನು ಸೇರಿಕೊಂಡೆ. ಇದರಲ್ಲಿ ನನ್ನ ಕಾಂಟ್ರಿಬ್ಯೂಷನ್ಗಳನ್ನು ಕೊಡ್ತಾ ಇದ್ದೆ. ನಮ್ಮ ಅಧಿಕಾರಾವಧಿ 5 ವರ್ಷಗಳಿಗಿರ್ತದೆ, ಅದರಿಂದ ಭಾಳಷ್ಟು ಬದಲಾವಣೆಗಳಂತಂದರೆ ನನ್ನ ಹೆಸರು ಯಾವತ್ತೂ ಕ್ರಾಂತಿಗೆ ಟಚ್ ಆಗುವಂಥದ್ದು, ಯಾವಾಗಲೂ ಡಾಕ್ಟರ್ ವಿಜೇಂದ್ರ ಅಂದರೆ ಇವನು ಏನಾರು ಬದಲಾವಣೆ ತರ್ತಾನೆ ಅಂತ. ಆದರೆ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಎಲ್ಲರನ್ನ ಒಟ್ಟು ಮಾಡುವ ಕ್ರಾಂತಿಯನ್ನು ಮಾಡಿದ್ದನು. ಇಡೀ ಜಿಲ್ಲೆಯನ್ನು, ವಸುದೈವ ಕುಟುಂಬ ಕೇಳುವ ಹಾಗೆ ಜಿಲ್ಲೆಯನ್ನು ಸಣ್ಣದು ಮಾಡುವಂತಹ ಕೆಲಸವನ್ನು ಮಾನ್ಯ ಪಿ ಜಿ ಆರ್ ಸಿಂಧ್ಯರ್ ಅವರ ಡೈರೆಕ್ಷನಲ್ಲಿ ನಾವು ಮಾಡ್ತಾ ಇದ್ದೇವೆ. ಸರಿ ಸರಿ ಮೇಡಮ್. ಅಕ್ಷತ ಮಧುಸೂದನ್ ತಂದ್ರಿ, ತಮ್ಮ ಮಗು 10ನೇಗೆ ಬರುವಾಗ ಯಾವುದೇ ಒಬ್ಬ ಪ್ಯಾರೆಂಟ್ ಅಥವಾ ಹೆತ್ತವರು ಉಳಿದ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಬಂದ್ ಮಾಡ್ತಾರಮ್ಮ, ಅದಕ್ಕೆ ಹೋಗಬಾರದು ಇದಕ್ಕೆ ಹೋಗಬಾರದು ಎಂಬುದಾಗಿ. ನೀವು ನಿಮ್ಮ ಮಗುವನ್ನು 10ನೇ ತರಗತಿಗೆ ಬಂದ ಮೇಲೆ ಯಾವುದೇ ರೀತಿಯ ನಿರ್ಬಂಧವನ್ನು ಮಾಡಿದ್ದುಂಟ? ಯಾಕೆ ಮಾಡಲಿಲ್ಲ? ಖಂಡಿತವಾಗ್ಲೂ ಮಾಡಲಿಲ್ಲ. ಯಾಕೆ ಅಂತಂದರೆ, ಯಾವತ್ತೂ ನಾವು ಹೊಸತನವನ್ನು ಕಲಿತಾ ಇರಬೇಕು. ಅದು 10ನೇ ಕ್ಲಾಸಿಗೆ ಬಂದ ಕೂಡಲೇ ಅದು ಮುಕ್ತಾಯದ ಹಂತ, ಇನ್ನು ಓದಿಗೆ ಅದೇ ನಾವು ಪ್ರಾಮುಖ್ಯತೆ ಕೊಡಬೇಕು ಹಾಗೇನಿಲ್ಲ. ಎಲ್ಲದರ ಒಟ್ಟಿಗೆ ನೀವು ಓದನ್ನು ಮುಂದುವರಿಸಿಕೊಂಡು ಹೋದರೆ ಮಾತ್ರ, ಎಲ್ಲವನ್ನು ಎಲ್ಲದರಲ್ಲಿ ಸಹ ಹೆಸರು ಮಾಡಿಕೊಂಡು ನೀವು ಓದಿ ಒಳ್ಳೆಯ ಮಾರ್ಕ್ ಬಂದರೆ ಮಾತ್ರ, ಓ ಎಲ್ಲದರಲ್ಲೂ ಇದ್ದಾಳೆ ಓದಲ್ಲೂ ಇದ್ದಾಳೆ. ಇಲ್ಲದಿದ್ದರೆ ನೀವೇನಾಗ್ತದೆ, ಬರೀ ಓದನ್ನು ಮಾತ್ರ ಮುಂದುವರಿಸ್ಕೊಂಡು ಹೋಗ್ತೀರಿ, ಏನು ಬರೀ ಓದ್ತಾನೆ ಇದ್ಲು ಓದಿ ಮುಂದೆ ಬಂದಿದ್ದಾಳೆ ಅಂತ ಹೇಳಿ ಹೇಳ್ತಾರೆ. ಹಾಗಲ್ಲ, ಎಲ್ಲದರಲ್ಲಿ ಇದ್ದು ನೀವು ಓದಿ ನಾಡ್ದೊಂದು ರ್ಯಾಂಕ ಅಥವಾ ಏನೋ ಒಂದು ಒಳ್ಳೆಯ ಮಾರ್ಕ್ ಪಡೆದುಕೊಂಡ್ರೆ ಮಾತ್ರ ನಿಮಗಾಗ ಒಳ್ಳೆಯ ಹೆಸರು ಬರ್ತದೆ ಅಂತ ಹೇಳಿ ನಮ್ಮಪ್ಪ ಯಾವತ್ತೂ ಹೇಳ್ತಾ ಇದ್ದದ್ರಿಂದ ನಾನು ಮಗಳಿಗೂ ಅದನ್ನೇ ಹೇಳಿದ್ದು, ನೀ ಎಲ್ಲದರಲ್ಲಿ ಇರು, ಮತ್ತೆ ಓದಲ್ಲಿ ಸಹ ನಿನ್ ಮುಂದೆ ಬಾ, ಬರೀ ಓದನ್ನೇ ಮುಂದುವರಿಸ್ಕೊಂಡು ಹೋದ್ರೆ ನಿನಗೆ ಅದರಿಂದ ಜೀವನ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ ಯಾವತ್ತೂ ಸಹ. ಹಾಗಾಗಿ ಹೊಸತನವನ್ನು ನಾವು ಯಾವ ಎಲ್ಲಿ ಕಂಡುಕೊಳ್ಬಹುದು ಅಂತ ಅನ್ನುವಾಗ ಈ BSG ಸಂಸ್ಥೆ ನಮಗೆ ಮೊದಲನೇದಾಗಿ ಅವಕಾಶ ಮಾಡಿಕೊಟ್ಟಿದ್ದು. ಅಂದರೆ ಯಾವತ್ತೂ ಕೂಡ ನಾವು ಇಂಡಿಪೆಂಡೆಂಟ್ ಆಗಿ ಹುಡುಗಿಯರನ್ನು ಎಲ್ಲಿಗೂ ಕಳಿಸ್ಲಿಕ್ಕೆ ಹೆದರಿಕೆ ಆಗ್ತದೆ. ಆಗ ಈ BSG ಸಂಸ್ಥೆಯಲ್ಲಿ ಯಾವತ್ತೂ ಇರುವುದೇ, ನೀವು ಯಾವತ್ತೂ ಸಿದ್ಧರಾಗಿರಬೇಕು ಅನ್ನೋದೇ ಧ್ಯೇಯವಾಕ್ಯ. ಆದ್ದರಿಂದಾಗಿ ನನ್ನ ಮಗಳಿಗೆ ಯಾವತ್ತೂ ಕೂಡ ಯಾವುದೇ ರೀತಿಯ ನಿರ್ಬಂಧ, ಯಾವುದೇ ಕಲಿಕೆಗಾಗಲಿ ಯಾವುದೇ ರೀತಿಯ ನಿರ್ಬಂಧವನ್ನು ಹಾಕದೆ ಓದಿನಲ್ಲೂ ಮುಂದಿದ್ದಾಳೆ, ಹಾಗೆಯೇ ಎಲ್ಲ ರೀತಿಯ ಆಕ್ಟಿವಿಟೀಸ್ನಲ್ಲೂ ಮುಂದೆ ಇರಬೇಕು ಅನ್ನೋ ಉದ್ದೇಶದಿಂದಾಗಿ ನಾ ಯಾವುದೇ ತಡೆಯನ್ನು ಹಾಕದೆ ಎಲ್ಲದರಲ್ಲೂ ಮುಂದೆ ಬರ್ತಾ ಇದ್ದಾಳೆ. ಅದಕ್ಕೋಗಿ ಸಂತೋಷ ಆಗ್ತಾ ಇದೆ. ಸರಿ ಸರಿ. ಅನ್ವಿತಾ, ಯಾವಾಗ ಸ್ಕೌಟ್ ಗೈಡ್ಸ್ಗೆ ಗೈಡ್ಸ್ಗೆ ನೀವು ಸೇರಿದ್ರಿ, ಯಾವ ಶಾಲೆಯಲ್ಲಿ, ಯಾರು ಪ್ರೇರಣೆ ಕೊಟ್ಟರು, ಯಾಕೆ ಇದನ್ನೇ ಆಯ್ಕೆ ಮಾಡಿಕೊಂಡ್ರಿ? ನಾನು ಈ BSG ಸಂಸ್ಥೆಗೆ ಸೇರಿದ್ದು 5th ಸ್ಟ್ಯಾಂಡರ್ಡಲ್ಲಿ. ಆಗ ನಮಗೆ ಸ್ಕೌಟ್ ಮಾಸ್ಟರ್ ಆಗಿ ಉಮೇಶ್ ಸರ್ ಅಂತ ಇದ್ದರು. ನಮಗೆ ಅವರು ಸ್ಕೌಟ್ ಮಾಸ್ಟರ್ ಅಂತ ಗೊತ್ತಿರಲಿಲ್ಲ, ಆದರೆ ಅವರು ನಮಗೆ ಸೋಷಿಯಲ್ ಸ್ಟಡೀಸ್ ಕಲಿಸ್ತಾ ಇದ್ರು. ಅವರು 5ನೇ ಕ್ಲಾಸಲ್ಲಿ. ಸೊ ಅವರು ಒಂದು ವಾರದಲ್ಲಿ ಒಂದು ದಿನ ಲಾಸ್ಟ್ ಪಿರಿಯಡ್ಗೆ ನಮ್ಮ ಸೀನಿಯರ್ಸ್ ಅವರನ್ನೆಲ್ಲ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ರು. ನಮಗೆ ಡೌಟ್ ಅವರು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳನ್ನು ಅಂತ. ಆಗ ನಾವು ಒಂದಿನ ಕ್ಲಬ್ ಡೇ ಅಂತ ಮಾಡುವಾಗ ಸರ್ ನಮಗೆ ಹೇಳಿದರು, ಸ್ಕೌಟ್ ಆ್ಯಂಡ್ ಗೈಡ್ಸ್ ಸಂಸ್ಥೆ ಅಂತ ಒಂದಿದೆ, ಅದರಲ್ಲಿ ನೀವು ಸೇರಿದರೆ ಇಂಡಿಪೆಂಡೆಂಟಾಗಿ ಹೇಗಿರ್ಬೋದು, ನೀವು ಮಕ್ಕಳಾದರೂ ಹೇಗೆ ಸೇವೆ ಸಲ್ಲಿಸ್ಬೋದು ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಅಮ್ಮನ ಜೊತೆ ಬಂದು ಹೇಳಿದೆ ಹೀಗೆ ಸಂಸ್ಥೆ ಉಂಟಂತೆ ಅಮ್ಮ. ಹಾಗೆ ಅಮ್ಮ ಹೇಳಿದ ಹಾಗೆ ನನಗೆ ಯಾವುದಾದ್ರೂ ಹೊಸತನ ಕಲಿಬೇಕು ಅಂತ ಹೇಳ್ತಾ ಇದ್ರು. ಹೀಗೆ ಇದು ಒಂದು ಪಾರ್ಟ್ ಆಯಿತು ಕಲಿಕೆ ಬಿಟ್ಟು ಕೂಡ. 5th ಸ್ಟ್ಯಾಂಡರ್ಡಲ್ಲಿ ಏನು ಬೇರೆ ಮಾಡ್ಬೋದು ಅಂತ ಹೇಳುವಾಗ ಸ್ಕೌಟ್ ಆ್ಯಂಡ್ ಗೈಡ್ಸ್ ಕೂಡ ಒಂದಾಯಿತು. ಯಾವ ಶಾಲೆ? ಮೌಂಟ್ ರೋಸರಿ ಶಾಲೆಯಲ್ಲಿ ನಾನು ಫಸ್ಟಿಗೆ ಜಾಯಿನ್ ಆಗಿದ್ದು ಸ್ಕೌಟ್ ಆ್ಯಂಡ್ ಗೈಡ್ಸ್ ಸಂಸ್ಥೆಗೆ. ಅಮ್ಮ ಆಗ ಹೇಳ್ತಾ ಇದ್ರು ಒಂದು ಹೊಸತನ ಕಲಿಬೇಕು ಅಂತ. ಆಗ ನಾನು BSG ಸಂಸ್ಥೆಗೆ ಸೇರಿದ್ದೆ. ಆಗ ಅಮ್ಮ ಬೇರೆಯವರೊಟ್ಟಿಗೆ ವಿಚಾರಿಸಿ ಹೇಗೆ ಅಂತ ಕೇಳಿದಾಗ ಹೇಳಿದರು, ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ಬೋದು, ಡಿಸಿಪ್ಲಿನ್ ಆಗಿ ಹೇಗಿರ್ಬೋದು ಅಂತ ಕಲಿಬೋದು, ಇಂಡಿಪೆಂಡೆಂಟ್ ಆಗಿ ಹೇಗೆ ಬದುಕ್ಬೋದು ಅಂತ ಕಲಿಬೋದು ಅಂತ. ಹಾಗೆ ಹೇಗೆ ಕ್ಯಾಂಪ್ ಸೈಟ್ಸ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಕ್ಯಾಂಪಲ್ಲಿ ನಾವು ಒಬ್ಬೊಬ್ಬರು ಹೇಗೆ ಬೇರೆಯವರ ಜೊತೆಗೆ ಕಾಮ್ರೇಡ್ಶಿಪ್ ಹೇಗೆ ಬೆಳೆಸ್ಬೋದು ಅಥವಾ ಫ್ರೆಂಡ್ಸ್ ಜೊತೆಗೆ ಅವರ ಲ್ಯಾಂಗ್ವೇಜನ್ನು ಹೇಗೆ ಕಲಿಬೋದು ಅಂತ ಕಲಿತಾ ಇದ್ವಿ. ಹೀಗೆ ಖುಷಿ ಆಗ್ತದೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಒಂದು ಸಂಸ್ಥೆಯಲ್ಲಿ ನಾನು ಒಂದು ಭಾಗಿಯಾಗಿದ್ದೇನೆ ಅಂತ ಇಷ್ಟ. ಸರಿ. ಡಾಕ್ಟರ್ ವಿಜೇಂದ್ರ ವಸಂತ, ತಾವು ಆಯುಕ್ತರಾದ ಮೇಲೆ ಆಲ್ಮೋಸ್ಟ್ ಎಲ್ಲ ಶಾಲೆಗಳಲ್ಲಿ ಈ ಒಂದು ಯೂನಿಟ್ ಆರಂಭವಾಗಿದೆ, ಯಾವ ರೀತಿಯ ಚಾಲೆಂಜ್ ಫೇಸ್ ಮಾಡಿದ್ರು ನೀವು? ಫಸ್ಟ್ ಆಫ್ ಆಲ್, ಪೇರೆಂಟಲ್ ಕೋಪರೇಷನ್ ಮತ್ತು ಇನ್ಸ್ಟಿಟ್ಯೂಷನಲ್ ಕೋಪರೇಷನ್. ಯಾವ ಥರ ಅಂತ ಹೇಳಿದ್ರೆ, ಒಂದು ಇನ್ಸ್ಟಿಟ್ಯೂಷನಲ್ಲಿ ಏನೆಲ್ಲ. ಸರ್, ಒಂದು ಕರೆ ಇದೆ, ಕರೆ ಅಂತ ಕೊಡುವ. ಹಲೋ 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 ನಮಸ್ತೆ. ನಮಸ್ತೆ ಸರ್. ಯಾರು, ಎಲ್ಲಿಂದ? ಗಾಯತ್ರಿ ಅಂತ ಹೇಳಿ.
ಸಂತೆಕಟ್ಟೆಯಿಂದ ಮಾತಾಡೋದು. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ ಅನ್ವಿತಾ ಅವರಿಗೆ ಕಂಗ್ರಾಚುಲೇಷನ್. ಅನ್ವಿತಾ ಮತ್ತೆ ಅಕ್ಷತಾ ಅವರಿಗೆ ನಂಗೆ ಅನ್ವಿತಾ ಅವರಲ್ಲಿ ಒಮ್ಮೆ ಮಾತಾಡ್ಬೇಕಿತ್ತು. ಕೇಳ್ತಾ ಇದ್ದಾರೆ, ಮಾತಾಡಿ. ಇದು ಅನ್ವಿತಾ ಅವರಿಗೆ ಈ 10th ಎಕ್ಸಾಮ್ ಟೈಮ್ ಅಲ್ಲಿ ಕೂಡ ಇಂತ ಒಂದು ಒಳ್ಳೆ ಸೋಶಿಯಲ್ ವರ್ಕ್ ಗೆ ವರ್ಕ್ ಮಾಡಬೇಕು ಅಂತ ಹೇಳಿ ಯಾರು ಮೋಟಿವೇಟ್ ಮಾಡಿದ್ರು? ಹೇಗೆ ಇದೊಂದು ಅಪರ್ಚುನಿಟಿ ಸಿಕ್ತು ನಿಮಗೆ ಅಂತ? ಈಗ 10th ಅಲ್ಲಿ ಅಂತ ಹೇಳಿ ನಾನು ಸ್ಕೌಟ್ ಅಂಡ್ ಗೈಡ್ಸ್ ಬಿಡ್ಲಿಲ್ಲ, ಅಂದ್ರೆ ಸ್ಕೌಟ್ ಅಂಡ್ ಗೈಡ್ಸ್ ಅಲ್ಲಿ ಪಾರ್ಟ್ ಆಗಿದ್ದೇನೆ. ಆ್ಯಂಡ್ ನಮಗೆ ಯಾರೇ ಸ್ಕೌಟ್ ಮಾಸ್ಟರ್ ಆಗಲಿ ಅಥವಾ ಗೈಡ್ ಕ್ಯಾಪ್ಟನ್ ಆಗಿರಲಿ, ಅವ್ರು ನಮಗೆ ಯಾವತ್ತು ಹೇಳೋರು ಈ ಥರ ಸರ್ವಿಸ್ ಇದೆ ಹೋಗಿ ಅಥವಾ ಈ ಥರ ಕಾಂಪಿಟೇಷನ್ಸ್ ಇದೆ ಹೋಗಿ ಅಂತ ಹೇಳ್ತಾ ಇರೋರು. ಸೊ ಅವರ ಒಂದು ಗೈಡೆನ್ಸ್ ಮೂಲಕ ನಾನು ಹೀಗೆ 10th ಸ್ಟ್ಯಾಂಡರ್ಡಲ್ಲಿ ಕೂಡ ಕಂಟಿನ್ಯೂ ಮಾಡಿದೆ. ಥ್ಯಾಂಕ್ ಯು. ಸರಿ, ನೀವು ಹೇಳ್ತಿದ್ರಿ ಯಾವ ರೀತಿಯಲ್ಲಿ ಪ್ಯಾರೆಂಟಲ್ ಮತ್ತು ಇನ್ಸ್ಟಿಟ್ಯೂಷನಲ್ ಸಪೋರ್ಟ್. ಓಕೆ, ಇನ್ಸ್ಟಿಟ್ಯೂಷನ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಈಗದ CBSE ಕರಿಕ್ಯುಲಮ್ ಆಗಲಿ ಸ್ಟೇಟ್ ಸಿಲೆಬಸ್ ಆಗಲಿ, ಇಟ್ ಈಸ್ ರಿಯಲಿ ಪ್ಯಾಕ್ಡ್. ನಮ್ಮಲ್ಲಿ ಕಾನ್ಸಂಟ್ರೇಷನ್ ಆನ್ ಎಕ್ಸ್ಟ್ರಾ ಕರಿಕ್ಯುಲರ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಮಗು ಎಷ್ಟು ಎಜುಕೇಷನಲ್ಲಿ ಅಷ್ಟು ಟಾಪ್ ಆಗಿರ್ತಾರೆ. ನಾನು ಕೆಲವು ಶಾಲೆಗಳಿಗೆ ಅಡ್ವೈಸರ್ ಆಗಿದ್ದೇನೆ, ಮತ್ತು ಶಿವರಾಮ್ ಕಾರಂತರ ಶಾಲೆಯನ್ನು ನಾನೇ ನಡೆಸ್ತಾ ಇದ್ದೇನೆ. ಈಗ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಬರ್ತಂದರೆ, ಶಿವರಾಮ್ ಕಾರಂತರು ಹೊರಗೆ ಹೋಗಿ ಲೋಕದ ಮಧ್ಯದಲ್ಲಿ ನೀನು ಬೆಳಿ ಅಂತ ಮಗು ಹತ್ರ ಹೇಳಿದ್ರು, ನಾವು ಗುರುಕುಲ ಪದ್ಧತಿ ಅಂತ ಮಾತನಾಡಿದ್ರು, ಮಗುವಿಗೆ ಎಲ್ಲ ಸೆನ್ಸ್ಗಳು ಇರ್ತದೆ. ಈವನ್ 6th ಸೆನ್ಸನ್ನು ಓಪನ್ ಮಾಡುವಂಥ ಕೆಲಸನೂ ನಡೆದಿರುತ್ತೆ, ಕಾಮನ್ ಸೆನ್ಸ್ ಇರಲ್ಲ. ಇದು ನನ್ನ ಎಕ್ಸ್ಪೀರಿಯೆನ್ಸು. ಎರಡನೇದು, ಪೇರೆಂಟ್ಸಿಗೆ ಏನು ಅಂತ ಹೇಳಿದ್ರೆ, ಮಗು ಶಾಲೆ ಬಿಟ್ಟು ಬಂದ ತಕ್ಷಣ ಟ್ಯೂಷನ್ ಕ್ಲಾಸಿಗೆ ಹಾಕಬೇಕು. ಯಾಕೆಂತ ಹೇಳಿದ್ರೆ, ಅಂಕಪಟ್ಟಿಯಲ್ಲಿ 99.99% ಮೇಲಿನ ಎಲ್ಲ ಮಕ್ಕಳು ಇರ್ತಾರೆ, ಮತ್ತು ಇಲ್ಲ ಸೆಕೆಂಡ್ ಕ್ಲಾಸ್ ಅಂದರೆ ಮತ್ತೆ ತುಂಬ ಕೆಳಗೆ ಎರಡೇ ಕ್ಲಾಸ್ ಇರೋದು. ಅಂಥ ಸಂದರ್ಭದಲ್ಲಿ ಈಗ ನಮಗೆ ಏನು ಚಾಲೆಂಜ್ ಆಗ್ತದೆ ಅಂದರೆ, ಸ್ಕೌಟು ಬೇಕಾ, ಏನು ಇದರಲ್ಲಿ ಏನು ಪ್ರಯೋಜನ ಇದೆ ಅಂತ ಒಂದು ಪೇರೆಂಟ್ ಇವರದ್ದು ಪೇರೆಂಟ್ಸ್ ಕ್ವಶನ್. ಇನ್ಸ್ಟಿಟ್ಯೂಷನ್ ಅವರು ನಮಗೆ ಇನ್ಸ್ಟಿಟ್ಯೂಷನ್ಗೆ ಏನು ಬೆನಿಫಿಟ್ ಇದೆ ಸುಮ್ಮನೆ ಅಂತ. ಅದರಿಂದ ನಮ್ಮನ್ನು ಎಲ್ಲಿ ಕಸ ಹೆಕ್ಕಕ್ಕೆ ಅಥವಾ ಇಲ್ಲಿ ಮಾರ್ಚ್ ಫಾಸ್ಟ್ ಮಾಡಲಿಕ್ಕೆ ಮಾತ್ರ ಸ್ಕೌಟ್ ಮಕ್ಕಳನ್ನು ಬಳಕೆ ಆಗ್ತದೆ, ಸ್ವಯಂ ಸೇವಕರಾಗಿ. ಈಗ ಏನು ಆಲೋಚನೆ ಮಾಡಿದ್ದೇವೆ ಅಂದರೆ, ನಾನು ಮಾಡಿದ ಕೆಲಸ ಅಂದರೆ, ನಾನು ಡಾಕ್ಟರ್ ಶಾಂತವ್ಯಾಸಾಚಾರ್ಯ ವೈಫ್ ಆದ ಶಾಂತವ್ಯಾಸಾಚಾರ್ಯ ಮತ್ತು PGR ಸಿಂಧ್ಯರ ಗೈಡೆನ್ಸ್ನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಪ್ರತಿ ಶಾಲೆಯ ಪೇರೆಂಟಲ್ ಮೀಟಿಂಗಲ್ಲಿ ಒಂದು ಅವಕಾಶ ಕೊಡಿ ಅಂತ ಕೇಳ್ತದೆ. ಆಗ ಅವ್ರಿಗೆ ಹೇಳುವಾಗ, ನೋಡಿ ಮಗು ಒಂದು ಸರ್ವತೋಮುಖ ಬೆಳವಣಿಗೆ, ಇಂಡಿಪೆಂಡೆಂಟ್, ಕುಕಿಂಗ್ ವಿದೌಟ್ ಫೈರ್, ಹೈಕಿಂಗ್, ರೆಸ್ಪೆಕ್ಟಿಂಗ್ ಈಚ್ ಅದರ್, ಬ್ರದರ್ಹುಡ್, ಇದು ಎಲ್ಲವನ್ನ ಸ್ಕೌಟ್ ಬೆಳೆಸ್ತದೆ. ಮಗು ಫಸ್ಟ್ ಏಡ್ ಕಲಿತದೆ. ಸೊ ಅಲಾಂಗ್ ವಿತ್ ದ ಬೇಸಿಕ್ ಎಜುಕೇಷನ್, ವ್ಯಾಲ್ಯೂ ಆ್ಯಡೆಡ್ ಎಜುಕೇಷನನ್ನು ಈ ಸ್ಕೌಟ್ ಕೊಡ್ತದೆ ಅಂತ ನಾವು ಕನ್ವಿನ್ಸ್ ಮಾಡ್ತಾ ಇದ್ದೇವೆ. ಮತ್ತು ಸ್ಕೂಲ್ನವರಿಗೆ ಏನು ಹೇಳ್ತಾ ಇದ್ದೇವೆ ಅಂದರೆ, ನೋಡಿ ಮಗುವಿಗೆ ಒಂದು ಮನಸ್ಸು ಓಪನ್ ಆಗ್ತದೆ, ಸೊ ದಟ್ ಹಿ ಮೈಟ್ ಬಿ ಏಬಲ್ ಟು ಗ್ರಾಸ್ ಬೆಟರ್ ಅಂತೇಳಿ. ಕೆಲವು ಉಡುಪಿಯ ಪ್ರಖ್ಯಾತ ಶಾಲೆಗಳು ಆ್ಯಕ್ಚುಲಿ ಅದನ್ನು ಸ್ಟಾರ್ಟ್ ಮಾಡಿದ ನಂತರ ಶುರುವಿಗೆ ಒಂದು, ಈಗ ಸಿಲಾಸ್ ಇಂಟರ್ನ್ಯಾಷನಲ್ ಎಲ್ಲ ಮಕ್ಕಳಿಗೂ ಸ್ಕೌಟ್ ಕಂಪಲ್ಸರಿ ಮಾಡಿದ್ದಾರೆ. ನನಗೆ ಹೇಳೋದು, ಕಂಪಲ್ಸರಿ ಆ ಪೇರೆಂಟ್ಸಿಂದ ಡಿಮಾಂಡಿಂದ ಆಗಬೇಕು. ಅವರು ಮಾಡಿದ್ದಾರೆ ಬ್ರಹ್ಮಾವರ್ ಜಿ ಎನ್ ವಿದ್ಯಾನಿಕೇತನ್, ಇವರೆಲ್ಲ ನಮ್ಮ ರಿಯಲ್ ದೊಡ್ಡ ಆಸ್ತಿಗಳು. ಅಂದರೆ ಅವರೆಲ್ಲ ಡೈರೆಕ್ಟಾಗಿ ಈಗ ಕ್ರೈಸ್ಟ್ ಸ್ಕೂಲು ಮಣಿಪಾಲದ್ದು ತುಂಬ ಸ್ಕೌಟ್ ಮಾಸ್ಟರ್ಸ್ ಮತ್ತು ಟೀಚರ್ಸಿಗೆ ವ್ಯಾಲ್ಯೂ ಬಂದಿದೆ, ಅವರಿಗೂ ವ್ಯಾಲ್ಯೂ ಬಂದಿದೆ. ಆದ್ದರಿಂದಾಗಿ ಮೊದಲು ಹೇಗೆ ಅಂತ ಹೇಳಿದ್ರೆ, ಯಾವ ಪಿರಿಯಡ್ ನಿಮಗೆ ಮಾಡಲಿಕ್ಕಿಲ್ಲ, ಟೀಚರ್ ಬರಲಿಲ್ಲ, ಆಗ ಸ್ಕೌಟು ಅಥವಾ ಡ್ರಾಯಿಂಗು ಅಥವಾ ಸ್ಪೋರ್ಟ್ಸು. ಈಗ ಏನಾಗಿದೆ ಅಂದರೆ, ಸ್ಕೌಟಿಂಗ್ ಇಸ್ ಅ ಮೇನ್ ಆಕ್ಟಿವಿಟಿ. ಹಲೋ, ನಮಸ್ತೆ. ನಮಸ್ತೆ, ಯಾರು, ಎಲ್ಲಿಂದ ಮಾತಾಡ್ತಿರೋದು? ಯಾರು? ಕ್ಲಿಯರ್ ಇಲ್ಲ ಸರ್ ವಾಯ್ಸ್. ಹೇಳಿ. ಡಾಕ್ಟರ್ ವಿಜೇಂದ್ರ ಅವರಿಗೆ ಕ್ವೆಶ್ಚನ್ ಕೇಳಬೇಕಾಗಿತ್ತು. ನಮಸ್ತೆ, ಕೇಳಿ. ಮಾಸ್ಕ್ ಯಾವ ಉದ್ದೇಶದಿಂದ ಅಂತ ನೀವು SLC ಮಕ್ಕಳಿಗೆ ಬೇರೆಯವರಿಗೆ ಅಂತ ಹೇಳಿ. ನೋಡಿ ಸರ್, ಈಗ ನಮ್ಮ ನ್ಯಾಷನಲ್ ಆರೋಗ್ಯ ಸಂಸ್ಥೆಯಿಂದ, ಭಾರತದ ಆರೋಗ್ಯ ಸಂಸ್ಥೆಯಿಂದ, ಆರೋಗ್ಯ ಡಾಕ್ಟರ್ ಹರ್ಷವರ್ಧನ್ ಅವರ ನಿರ್ದೇಶನದ ಮೇಲೆ ಎಲ್ಲರೂ ಇನ್ನು 2 ವರ್ಷಗಳ ಕಾಲ ಆದರೂ ಮಾಸ್ಕನ್ನು ಕಡ್ಡಾಯ ಹಾಕಬೇಕು ಅಂತ ಒಂದು ಮಾತು ಬಂತು. ಜಪಾನ್ ದೇಶವನ್ನು ನಾವು ಅವಲೋಕಿಸಿದಾಗ ಅಲ್ಲಿ ಸಾಧಾರಣ ಮಟ್ಟಿಗೆ ಮಾರ್ಚ್ ಏಪ್ರಿಲ್ ಸಂದರ್ಭದಲ್ಲಿ ಕೆಲವು ಹೂಗಳು ಬ್ಲಾಸಮ್ ಆಗ್ತವೆ. ಅಂಥ ಸಂದರ್ಭದಲ್ಲಿ ಕಾಮನ್ ಆಗಿ ಅಲರ್ಜಿಗಳು ಡೆವಲಪ್ ಆಗ್ತವೆ. ಅಲ್ಲಿ ಮಾಸ್ಕ್ಗಳನ್ನು ಕಡ್ಡಾಯ ಹಾಕಿರುವುದನ್ನು ನೋಡುವಾಗ ಅಲ್ಲಿನ ಕೊರೋನಾ ಎಫೆಕ್ಟ್ ಖಾಲಿ 2,500-3,000 ಒಳಗೆ. ಅದೇ ರೀತಿಯಲ್ಲಿ ಭಾರತದಲ್ಲಿಯೂ ಜನರಿಗೆ ಮಾಸ್ಕನ್ನು ಹಾಕಿದಾಗ ನಮಗೆ ಅಡಿಷನಲ್ ಅಡ್ವಾಂಟೇಜ್ ಇದೆ. ಒಂದು, ಯು ಕ್ಯಾನ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ಅದರ್ಸ್. ಸೆಕೆಂಡ್ ಒನ್, ನಮ್ಮಲ್ಲಿ ತುಂಬ ಉಗುಳುವ ಅಭ್ಯಾಸ ಇದೆ, ಅದು ಸ್ಟಾಪ್ ಆಗುತ್ತೆ. ಇನ್ನೊಂದು, ನಮ್ಮಲ್ಲಿ ಅನಗತ್ಯ ಮಾತನಾಡುವ ಅಭ್ಯಾಸವಿದೆ, ಅದು ಸ್ಟಾಪ್ ಆಗುತ್ತೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಈ ಮಾಸ್ಕುಗಳನ್ನು ಶಾಲೆಗಳಿಗೆ ಹಾಕಲಿಕ್ಕೆ ಹೇಳಿದಾಗ ನಮ್ಮಲ್ಲಿ ಸಾಕಷ್ಟು ಮಟ್ಟಿಗೆ, ನಮ್ಮ ಎಜುಕೇಷನ್ ಲೆವೆಲ್ ಹೈ ಇದ್ದರೂ ಪವರ್ಟಿ ಲೆವೆಲ್ ಸ್ವಲ್ಪ ಹೈ ಇದೆ. ಆಗ ಅವೇರ್ನೆಸ್ ಕ್ರಿಯೇಟ್ ಮಾಡುವ ಅವಶ್ಯಕತೆ ಇದೆ. ಒಬ್ಬೊಬ್ಬರೇ ಒಂದೊಂದು ಮಾಸ್ಕನ್ನು ತುಂಬ ಟೈಮ್ ಹಾಕ್ಕೊಳ್ತಾರೆ,
ಎಂಟು ಗಂಟೆಗಿಂತ ಜಾಸ್ತಿ ಹಾಕಬಾರ್ದು ಅಂತ ಹೇಳ್ತಾರೆ, ಮತ್ತು ಎಲ್ಲರೂ ಹಾಸ್ಪಿಟಲ್ ಮಾಸ್ಕನ್ನು ಹಾಕಲಿಕ್ಕೆ ಶುರು ಮಾಡಿದರು. ಆಗ ನಮಗೆ ಕ್ಲಾತ್ ಮಾಸ್ಕನ್ನು ಹಾಕಬೇಕು ಅದು ನಿಮಗೆ ಒಳ್ಳೆಯದು ಟು ಮೇಂಟೈನ್ ಎ ಸೇಫ್ಟಿ ಆ್ಯಂಡ್ ಡಿಸ್ಟೆನ್ಸ್ ಅಂತ ಅನಿಸಿದ ಕೂಡಲೇ ಅದು ಮುಖದ ಮೇಲೆ ಇದ್ದಾಗ ಸ್ವಲ್ಪ ಜಾಗ್ರತೆ ಬರುತ್ತೆ ಜನರಿಗೆ, ಓ ಮಾಸ್ಕನ್ನು ಏನೋ ಹಾಕಿದ್ದೇನೆ ನಾನು ಸ್ವಲ್ಪ ಜನರಿಂದ ದೂರ ಇರಬೇಕು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಅದಕ್ಕೆ ಸಂದರ್ಭದಲ್ಲಿ ನಮ್ಮ ಪಿ ಜಿ ಆರ್ ಸಿಂಧಿಯರು ಅವರು ಭಾರತದಲ್ಲಿ ಭಾಳ ದೊಡ್ಡ ಹೆಸರು ಮಾಡಿದಂತಹ ನಮ್ಮ ಸೆಕ್ರೆಟರಿ ಜನರಲ್ ಆಫ್ ಕೌನ್ಸಿಲ್ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಗವರ್ನಿಂಗ್ ಕೌನ್ಸಿಲ್ನಲ್ಲಿ ಇದ್ದಾರೆ, ಹಾಗೆ ರಾಜ್ಯದ ಮುಖ್ಯ ಆಯುಕ್ತರಾಗಿದ್ದಾರೆ. ಅವರಿಗೆ ಮಾಸ್ಕ್ ಬ್ಯಾಂಕ್ ಮಾಡುವಂಥ ಒಂದು ಸಜೆಷನನ್ನು ಒಳ್ಳೆ ದೇಹ ಈ ಥರದ ಸಜೆಷನ್ ಮತ್ತು ಸಂಕಲ್ಪ ಅಂತ ಒಂದು ಪ್ರಾಜೆಕ್ಟ್ ಮಾಡುವಂತಹ ಒಂದು ಪ್ಲ್ಯಾನ್ ಬಂದು ಅದನ್ನು ನ್ಯಾಷನಲ್ಲಿ ಅದು ಭಾರಿ ಒಳ್ಳೆ ರೀತಿಯಲ್ಲಿ ಟೇಕಪ್ ಆಯಿತು. ಅದರ ಪ್ರಕಾರ ನಮ್ಮ ಎಲ್ಲ ಸ್ಕೌಟ್ ಮಕ್ಕಳು ಕೇವಲ ಒಂದು ಡಿಜಿಟಲ್ ವಸ್ತುಗಳ ದಾಸರಾಗದೆ ಅಥವಾ ಟೈಮನ್ನು ವೇಸ್ಟ್ ಮಾಡದೆ ಏನಾದ್ರು ಒಂದು ಆ್ಯಕ್ಟಿವಿಟೀಸ್ಗಳನ್ನು ಮಾಡಬೇಕು ಅಂತ ಒಂದು 17 ಆ್ಯಕ್ಟಿವಿಟೀಸನ್ನು ಕೊಟ್ಟರು. ಅದರ ಜೊತೆಗೆ ಈ ಮಾಸ್ಕ್ ಬ್ಯಾಂಕಿಗೆ ನಮ್ಮ ಹೇಗೆ ನಮ್ಮ ಗೌರ್ಮೆಂಟ್ ಪ್ರಧಾನಮಂತ್ರಿಯವರು ಕೇಳಿದರೆ ನಮ್ಮ ಕಾಂಟ್ರಿಬ್ಯೂಷನ್ ಏನು, ಪ್ರತಿಯೊಂದು ಮಗು ಈ ಹೊಲಿಯುವ ಸ್ಕಿಲ್ಲನ್ನು ಕಲಿಬೇಕು, ಹೊಲಿಬೇಕು, ಪೇರೆಂಟ್ಸ್ ಜೊತೆ ಸೇರಿ ಮಾಸ್ಕನ್ನು ತಯಾರು ಮಾಡಬೇಕು, ಮತ್ತು ಎಸ್ ಎಲ್ ಸಿ ಹೋಗುವ ಮಕ್ಕಳ ಜೊತೆಗೆ ನಾವಂದರೆ ಇಡೀ ಕರ್ನಾಟಕದಲ್ಲಿ 8 ಲಕ್ಷ ಚಿಲ್ಲರೆ 8.5 ಲಕ್ಷದವರೆಗೆ ಮಾಸ್ಕ್ಗಳನ್ನು ಕೊಟ್ಟಿದ್ದೇವೆ. 3,000 ಸೆಂಟರ್ಗಳಲ್ಲಿ ಈ ಎಸ್ ಎಲ್ ಸಿ ಮಕ್ಕಳು ಎಕ್ಸಾಮ್ ಬರೀತಾರೆ. ಆಗ ಆ ಮಗುವಿಗೆ ಎಕ್ಸಾಮಿಗೆ ಹೋಗುವಾಗ ಅಟ್ಲೀಸ್ಟ್ 2 ಸೆಟ್ಸ್ ಆಫ್ ಮಾಸ್ಕ್ ಬೇಕಾಗ್ತದೆ. ಆ ಮಾಸ್ಕ್ಗಳನ್ನು ನಾವು ಪ್ರೊವೈಡ್ ಮಾಡಿದ್ದೇವೆ. ಅದ್ರ ಜೊತೆಗೆ ಇನ್ನೂ ಮಕ್ಕಳು ಮಾಸ್ಕ್ ಹೊಲಿತಾ ಇದ್ದಾರೆ. ನಮ್ಮ ಉಡುಪಿ ಜಿಲ್ಲೆಯ ಟಾರ್ಗೆಟು 7 ಸ್ಥಳೀಯ ಸಂಸ್ಥೆಗಳಿದ್ದಾವೆ 1.5 ಲಕ್ಷ ಮಾಸ್ಕ್ಗಳನ್ನು ಮಾಡಿ ಎಲ್ಲ ಶಾಲೆಗಳಿಗೆ ವಿತರಿಸಬೇಕು. ಈ ಮಾಸ್ಕನ್ನು ನಾವೆಲ್ಲಿ ರಾಷ್ಟ್ರಕ್ಕೆ ಕೊಡಬೇಕಾಗಿಲ್ಲ, ರಾಜ್ಯಕ್ಕೆ ಕೊಡಬೇಕಾಗಿಲ್ಲ, ಉಡುಪಿಯಲ್ಲಿರುವ ಶಾಲಾ ಕಾಲೇಜುಗಳಿಗೆ. ನಮಗೆ ತಾವೆಲ್ಲರೂ ಈಗ ತಾವು ಕರೆ ಮಾಡಿದ್ದೀರಿ, ಕನ್ಸರ್ನ್ ತೋರಿಸಿದ್ದೀರಿ, ಇದೇ ರೀತಿ ಈ ವೀಕ್ಷಕರು ಎಲ್ಲರೂ ಒಂದು ಸ್ಪಂದನೆ ಕೊಟ್ಟರೆ ಅಥವಾ ಸ್ಪಾನ್ಸರ್ ಮಾಡಿ ಮುಂದೆ ಬಂದರೆ ನಮಗೆ ಬೇಕಾಗುವ ಬಟ್ಟೆಗಳನ್ನು ಅದನ್ನು ಮಕ್ಕಳಿಗೆ ಪ್ರೊವೈಡ್ ಮಾಡಿದರೆ ನಾವು ನಮ್ಮ ಮಕ್ಕಳ ಜೊತೆ ಸೇರಿಕೊಂಡು ಎಷ್ಟು ಮಾಸ್ಕ್ ಬೇಕು ಅಷ್ಟನ್ನು ರೆಡಿ ಮಾಡಿ ಉಡುಪಿ ಜಿಲ್ಲೆಗೆ ಕೊಡುವಂತಹ ಒಂದು ಮನಸ್ಥಿತಿ ನಮ್ಮಲ್ಲಿದೆ. ಸರಿ, ಅಕ್ಷತ್ ಮಧುಸೂದನ್ ಅವರೇ, ತಮಗೆ ಹೊಲಿಲಿಕ್ಕೆ ಬರ್ತಿತ್ತ ಅಥವಾ ಮಕ್ಕಳಿಗೆ ಹೇಗೆ ಕಲಿತರೆ, ಅದಕ್ಕೆ ನಿಮಗೆ ಎಷ್ಟು ಮಕ್ಕಳು ಯಾವ ರೀತಿಯಲ್ಲಿ ಲಾಕ್ಡೌನ್ನಲ್ಲಿ ಮನೆಯಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಹೊಲಿಗೆ ಕಲಿಸಿದೆ? ನನಗೆ ಇಬ್ಬರು ಮಕ್ಕಳು, ಒಬ್ಳು ಅನ್ವಿತ ತಂತ್ರಿ ಅಂತ ಹೇಳಿ, ಇನ್ನೊಬ್ಳು ಅರ್ಪಿತ ತಂತ್ರಿ ಅಂತ ಹೇಳಿ. ಅವರಿಗೆ ಹೊಲಿಲಿಕ್ಕೆ ಬರ್ತಿರ್ಲಿಲ್ಲ, ನನಗೆ ಬರ್ತಿತ್ತು ಹೊಲಿಲಿಕ್ಕೆ, ಆದ್ರೆ ಮಾಸ್ಕ್ ಹೊಲಿಯುವ ಬಗೆ ಹೇಗೆ ಅಂತ ಹೇಳಿ ಗೊತ್ತಾಗಿರ್ಲಿಲ್ಲ. ಬಿ ಎಸ್ ಜಿ ಸಂಸ್ಥೆಯವರು ಮಾಸ್ಕ್ ಬ್ಯಾಂಕ್ ಅಂತ ಹೇಳಿ ಮಾಡ್ತಾ ಇದ್ದೇವೆ ಮೇಡಮ್, ಹೀಗೆ ನಿಮ್ಮಿಂದ ಆದಷ್ಟು ಸಹಾಯ ಮಾಡಿ ಅಂತ ಹೇಳಿದ ಕೂಡಲೇ, ಮಾಸ್ಕ್ ಅಂದ್ರೆ ನಾವು ಯಾವತ್ತೂ ಕೂಡ ಮೆಡಿಕಲ್ ಅಲ್ಲಿ ನೋಡಿಯೇ ಗೊತ್ತು ಅಥವಾ ಡಾಕ್ಟರ್ ಹಾಕಿದ್ದನ್ನು ನೋಡಿದೇವೆ ಹೊರತಾಗಿ ನಮಗೆ ಮಾಡಿ ಗೊತ್ತೇ ಇಲ್ಲ. ಮಾಸ್ಕ್ ಅಂದ್ರೆ ಅದು ನೋಡುವಾಗ್ಲೇ ಛೇ, ಅದು ಬೇಡದ ವಿಷಯ ಅಂತ ಅನಿಸ್ತಾ ಇತ್ತು. ಆದ್ರೆ ಈಗ ಎಂತ ಮಾಡುದು, ನಾ ಎಲ್ಲರೂ ಹಾಕ್ಲೇಬೇಕಾದದ್ರಿಂದಾಗಿ ಮಾಸ್ಕ್ ಅನ್ನು ಕಲಿಲೇಬೇಕಾದ, ಹೇಗೆ ಹೊಲಿಯುವುದು ಅಂತ ಹೇಳಿ ಕಲಿಲೇಬೇಕಾದ ಅನಿವಾರ್ಯತೆ ಬಂತು. ಯಾಕೆಂತ ಹೇಳಿದ್ರೆ ಮೆಡಿಕಲ್ ಅಲ್ಲಿ ತಗೊಳ್ಳಿಕ್ಕೆ ಹೋದಾಗ ಅದ್ರ ಆರ್ಥಿಕ ಪರಿಸ್ಥಿತಿಯಲ್ಲಿ ಅದರ ರೇಟ್ ನೋಡಿದ್ರೆ ತಲೆಬಿಸಿ ಆಗ್ತಿತ್ತು ಒಂದು ಮಾಸ್ಕ್ಗೆ. ಅದನ್ನು ಪುನಃ ಯೂಸ್ ಮಾಡಿ ನಾವು ಬಿಸಾಡ್ಲೇಬೇಕಿತ್ತು. ಅದನ್ನು ಒಮ್ಮೆ ಯೂಸ್ ಮಾಡಿದ್ದನ್ನು ಪುನಃ ಯೂಸ್ ಮಾಡ್ಲಿಕ್ಕಿಲ್ಲ. ಆ ಟೈಮಲ್ಲಿ ನಾವು ಇಲ್ಲ, ಇದು ಒಮ್ಮೆ ಯೂಸ್ ಮಾಡಿ ನಾವು ಪುನಃ ಕಸದ ಸ್ವಚ್ಛತೆ ಹೇಳಿಕೊಂಡು ಪುನಃ ಕಸದ ರಾಶಿಯನ್ನೇ ನಾವು ಹೆಚ್ಚಾಗಿ ಮಾಡೋದಕ್ಕಿಂತ ನಾವು ಅದನ್ನು ರೀಯೂಸ್ ಹೇಗೆ ಮಾಡಬಹುದು ಅಂತ ಹೇಳಿ ಕೂತ್ಕೊಂಡು ನಾನೇ ಆಲೋಚನೆ ಮಾಡುವಾಗ, ಈ ಬಟ್ಟೆಯ ಮಾಸ್ಕ್ ಮಾಡಬಹುದು, ಇದನ್ನು ನಾವು ವಾಶ್ ಮಾಡಬಹುದು, ವಾಶ್ ಮಾಡಿ ಪುನಃ ಯೂಸ್ ಮಾಡಬಹುದು, ಅದನ್ನು ಬಿಸಿನೀರಲ್ಲಿ ಸ್ವಚ್ಛವಾಗಿ ಮಾಡಿ ಪುನಃ ನಾವು ಯೂಸ್ ಮಾಡಬಹುದು ಅಂತ ಹೇಳಿ ಕಲ್ಪನೆ ಅದನ್ನು ತುಂಬ ಹುಡುಕಿದಾಗ, ಈ ಯೂಟ್ಯೂಬಲ್ಲೆಲ್ಲ ಹುಡುಕಿದಾಗ ತುಂಬ ವಿಷಯಗಳು ಗೊತ್ತಾಯಿತು. ಆಗ ನಾನು ಮಾಡೋದನ್ನು ಫಸ್ಟಿಗೆ ಕಲಿತು ಅದರಲ್ಲಿ ಯಾವುದೇ ರೀತಿಯ ನಾವು ಬೆಳವಣಿಗೆಯನ್ನು ಮಾಡಬಹುದು ಅಂತ ಹೇಳಿ ಮಾಡಿಕೊಂಡು ನಾನು ನನ್ನ ಮಕ್ಕಳಿಗೂ ಇದನ್ನು ಕಲಿಸ್ತಾ ಇದ್ದೇನೆ. ಸರಿ, ಒಂದು ಕರೆ ತಗೊಳ್ಳುವ. ಹಲೋ 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 ನಮಸ್ತೆ. ನಮಸ್ತೆ ಸರ್, ನಾವು ಇಲ್ಲಿ ಪುಷ್ಪ ಅಂತ ಬೈಲೂರಿಂದ ಮಾತಾಡೋದು. ಹೇಳಿ ಮೇಡಮ್. ಸರ್, ಅದು ಎಸ್ ಎಲ್ ಸಿ ಮಕ್ಕಳಿಗೆ ಮಾಸ್ಕ್ ಕೊಡೋ ವಿಷಯದಲ್ಲಿ ನೋಡ್ತಾ ಇದ್ದೇವೆ ಪ್ರೋಗ್ರಾಮ್. ಅಂದ್ರೆ ಅದು ನಮ್ಗೆ ಎಕ್ಸಾಮಿಗೆ ಹೋಗೊಂದು 2 ದಿನ ಹಿಂದೆ ಕೊಟ್ಟಿದ್ರೆ ನಾವು ವಾಶ್ ಮಾಡಿ ಮತ್ತೆ ಮಕ್ಕಳಿಗೆ ಅಪ್ಲೈ ಮಾಡಬಹುದಲ್ಲ ಅಂತ ಕೇಳಲಿಕ್ಕೆ ಮಾಡಿದ್ದು. ಅಲ್ಲ ಅಲ್ಲ, ಅದು ವಾಶ್ ಮಾಡಿದ್ದೇ ಕೊಡ್ತಾರೆ ನಿಮ್ಗೆ. ಹೌದಾ? ಯಾರು ಉಪಯೋಗ ಮಾಡಿದ್ದು ಕೊಡುದಿಲ್ಲ ಅಮ್ಮ. ಹೌದಾ? ಈಗ ಇವರು ಸುಮಾರು 50,000 ಒಟ್ಟು ಮಾಡಿಕೊಂಡು ಕೊಟ್ಟಿದ್ದಾರೆ, ಯಾರು ಯಾರು ಕೂಡ ಬಳಸ್ಲಿಲ್ಲ ಅದನ್ನ. ಈಗಾಗಲೇ ಉಡುಪಿಯ DDPA ಅವರಿಗೆ, ಶಿಕ್ಷಣ ಸಂಸ್ಥೆಗೆ, ಎಲ್ಲ BEO ಗಳಿಗೆ ಈ ಮಾಸ್ಕ್ಗಳನ್ನು ನಾವು ಹೋದ ವಾರವೇ ಹಸ್ತಾಂತರಿಸಿದ್ದೇವೆ ಮೇಡಮ್. ಆ ಹಸ್ತಾಂತರಿಸಿದ ಮಾಸ್ಕನ್ನು ಅವರು ವ್ಯವಸ್ಥಿತವಾಗಿ, ನೀವು ಬಳಸಿದ ಮೇಲೆ ವಾಶ್ ಮಾಡಿ ಇನ್ನೊಂದು ಪರೀಕ್ಷೆಗೆ ಬರಬೇಕಷ್ಟೇ. ಸರಿ ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸರ್ ವಿಜೇಂದ್ರ ಅವರೇ, ಯಾವ ರೀತಿಯಲ್ಲಿ ಉಡುಪಿಯಲ್ಲಿ ನೀವು ಈಗ 14,500 ಮಕ್ಕಳಿಗೆ ಸುಮಾರು 30,000-40,000 ಮಾಸ್ಕ್ ಬೇಕು, ನೀವು 10,000 ಎಕ್ಸ್ಟ್ರಾ ಮಾಡಿದ್ದೀರಿ, ಈ ಕರೆಗೆ ತಾವು ಸ್ಪಂದನೆಯನ್ನು ಹೇಗೆ ಕೊಟ್ರಿ? ಆ್ಯಕ್ಚುಲಿ ಈ ಒಂದು ಆಲೋಚನೆ ನಮ್ಮ ರಾಜ್ಯ ಮುಖ್ಯ ಆಯುಕ್ತರು ಪಿ ಜಿ ಆರ್ ಸಿಂಧಿಯರವರದ್ದು ಅಂತ ನಾನು ನಿಮಗೆ ಹೇಳಿದೆ. ಅಲ್ಲಿ ಪಿ ಜಿ ಆರ್ ಸಿಂಧಿಯರ್
ನಮ್ಮೊಂದಿಗೆ ಮಾಜಿ ಗೃಹ ಮಂತ್ರಿ ಪಿ ಜಿ ಆರ್ ಸಿಂಧಿ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ, ಶುಭಾಶಯಗಳು ಸರ್. ನಮಸ್ತೆ ಸರ್. ನಮ್ಮೊಂದಿಗೆ ಡಾಕ್ಟರ್ ವಿಜಯ ವಸಂತಿ ಇಲ್ಲಿ ಸ್ಟುಡಿಯೋದಲ್ಲಿದ್ದಾರೆ. ತಮ್ಮ ಕರೆಗೆ ಓಗೊಟ್ಟು ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಕ್ರಾಂತಿಕಾರ ಬದಲಾವಣೆಯನ್ನು ಮಾಡಿ ಒಂದು 50,000 ಮಾಸ್ಕ್ ಅನ್ನು ತಯಾರಿಸಿ ಇಷ್ಟಾಗಲೇ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಹಸ್ತಾಂತರವನ್ನು ಮಾಡಿದ್ದಾರೆ. ಹೌದು, ಅವರು ಹೇಳಿದ್ರು ತಾವು ಪ್ರೇರಣೆ ಅಂತ ಹೇಳಿ. ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಭಾರತ್ ಸ್ಕೌಟ್ ಗೈಡ್ಸ್ಗೆ ಹಿಂದಿನಿಂದಲೂ ಸಹಿತ ಉಡುಪಿ ಜಿಲ್ಲೆಯಲ್ಲಿ ಬಹಳ ಪ್ರೋತ್ಸಾಹವನ್ನ ಸಾರ್ವಜನಿಕರು ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಒಂದು ತರಬೇತಿ ಕೇಂದ್ರವನ್ನ ನಾವಲ್ಲಿ ಪ್ರಾರಂಭ ಮಾಡಲಿಕ್ಕೆ ಕಾರಣಕರ್ತರು ಶಾಂತಾ ಆಚಾರ್ಯರವರು, ದಿವಂಗತ ಡಾಕ್ಟರ್ ವಿ ಎಸ್ ಆಚಾರ್ಯರವರು, ಈ ಸ್ಕೌಟ್ ಗೈಡ್ಸ್ ನ ಕಾಲೇಜು ವಿಭಾಗ ಏನಿದೆ ರೋವತ್ ರೇಂಜರ್ಸ್, ಇದನ್ನ ಪ್ರಾರಂಭ ಮಾಡಲಿಕ್ಕೆ ಡಾಕ್ಟರ್ ವಿ ಎಸ್ ಆಚಾರ್ಯ ಅವರು ಉನ್ನತ ಶಿಕ್ಷಣ ಇಲಾಖೆ ಮಂತ್ರಿಗಳಾಗಿದ್ದಾಗ ನಮಗೆ ಸಹಕಾರವನ್ನು ಕೊಟ್ಟಿದ್ದು. ಸ್ಕೌಟ್ ಗೈಡ್ಸ್ ಯಾವತ್ತು ಶಿಸ್ತು, ದೇಶ ಪ್ರೇಮ, ಪರಿಸರ ಪ್ರೇಮ ಇದನ್ನೆಲ್ಲ ಜಾಸ್ತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂತ ಮಾನವ ನಿರ್ಮಾಣದ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೇವೆ. ಅದರಿಂದಾಗಿ ಉಡುಪಿ ಜಿಲ್ಲೆ ಜನ ಬಹಳ ದೊಡ್ಡ ಬೆಂಬಲವನ್ನು ನಮಗ್ ಕೊಟ್ಟಿದ್ದಾರೆ. ಅವ್ರ ಮಕ್ಕಳು ಸಹಿತ ಬಹಳ ಪ್ರತಿಭಾವಂತರು. ನಾವು ಈ ಮಾಸ್ ಬ್ಯಾಂಕ್ ಅನ್ನ ನಮ್ಮ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು, ನಾವೆಲ್ಲ ಕೋವಿಡ್ ಸೈನಿಕರು ಅಂತ ನಮ್ಮ ಸ್ಕೌಟ್ ಗೈಡ್ಸ್ ಅನ್ನ ರೆಕಗ್ನೈಸ್ ಮಾಡಿದ್ಮೇಲೆ ನಾವು ಈ ಮಾಸ್ ಬ್ಯಾಂಕ್ ಅನ್ನ ಮಾಡಿ ಕೋಟ್ಯಾಂತರ ಮಾಸ್ಕ್ ಗಳನ್ನ ಮಾಡ್ಲೇಬೇಕು ಅಂತ ಹೇಳಿ ನಾವು ನಮ್ಮ ಸಂಸ್ಥೆಯಿಂದ ಭಾರತ್ ಸ್ಕೌಟ್ ಗೈಡ್ಸ್ ವತಿಯಿಂದ ತೀರ್ಮಾನ ಮಾಡಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಕರ್ನಾಟಕದಲ್ಲಿ ಸುಮಾರು 25 ಲಕ್ಷ ಮಾಸ್ಕ್ ಗಳನ್ನ ಮಾಡಿ ನಾವು ಹಂಚಿದ್ದೇವೆ. ಅಭಿನಂದನೆಗಳು ಸರ್. 10 ಲಕ್ಷ ಎಸ್ ಎಲ್ ಸಿ ಮಕ್ಕಳಿಗೆ ಹೋಗ್ತದೆ, 9-10 ಲಕ್ಷ. ಇನ್ನೊಂದು 15 ಲಕ್ಷ ಸಾರ್ವಜನಿಕರಿಗೆ ನಾವು ಈಗಾಗಲೇ ಹಂಚಿದ್ದೇವೆ. ಇದರ ಜೊತೆಗೆ ನಾವು ಇನ್ನೂ ಒಂದಷ್ಟು ನಮ್ಮ ಪೊಲೀಸರು ಈ ಕೋವಿಡ್-19 ಈ ಸಂಕಷ್ಟ ಸಂದರ್ಭದಲ್ಲಿ ಬಹಳ ಸೇವೆ ಮಾಡಿದ್ದಾರೆ, ಅವರು ಕೊಡಬೇಕು ಅಂತಿದ್ದೇವೆ. ನಿವೃತ್ತ ಸೈನಿಕರಿಗೆ ಕೊಡಬೇಕು ಅಂತಿದ್ದೇವೆ. ಇದೆಲ್ಲ ನಾವು ಸ್ಥಳೀಯ ಸಂಸ್ಥೆಗಳಿಗೆ ಮತ್ತು ಜಿಲ್ಲಾ ಸಂಸ್ಥೆಗಳಿಗೆ ಸಂಪೂರ್ಣವಾಗಿ, ಅದೆಲ್ಲ ಸ್ವಾಯತ್ತ ಸಂಸ್ಥೆಗಳು, ಕಂಟ್ರೋಲ್ ಅಂತ ಇರೋದಿಲ್ಲ, ನಾವು ಗೈಡ್ ಮಾಡ್ತಕ್ಕಂಥದ್ದು ಅಷ್ಟೇ. ಇದರ ನಡುವೆ ತಾವು ಸಂಕಲ್ಪ ಅಂತೇಳಿ ಹೊಸ ಯೋಜನೆಯನ್ನ ಹುಟ್ಟಾಕಿದ್ದೀರಾ, ಏನು ಅದರ ವಿಚಾರ ಏನು? ಸಂಕಲ್ಪ ಪ್ರಮುಖವಾಗಿ ಮಕ್ಕಳು ಮನೆಯಲ್ಲಿರ್ತಾರೆ, ಹೊರಗಡೆ ಹೋಗಕ್ಕಾಗಲ್ಲ. ಅದರಿಂದಾಗಿ ಕೋವಿಡ್-19 ಸಂದರ್ಭದಲ್ಲಿ ಮನೆಯಲ್ಲಿ ಯಾವ ರೀತಿ ಇರಬೇಕು, ಅವರು ಕ್ರಿಯಾಶೀಲರಾಗಿ ಯಾವ ರೀತಿ ಉಳಿಬೇಕು ಅಂತ ಹೇಳಿ, ಮೊದಲನೇದಾಗಿ ಸಂಕಲ್ಪ ಅಂದ್ರೆ ಅವನ್ ಸಂಕಲ್ಪ ತೊಡಬೇಕು, ನಾನು ಈ ಕೋವಿಡ್-19 ಎದುರಿಸ್ತೀನಿ, ಧೈರ್ಯವಾಗಿ ಎದುರಿಸ್ತೀನಿ ಅಂತಕ್ಕಂತ ವಿಚಾರಕ್ಕೆ ಅವನ್ ಬರಬೇಕು, ಅದು ಮೊದಲನೇದು. ಎರಡನೇದು ಕೈ ತೊಳೆಯೋದು ಹೇಗೆ ಅನ್ನೋದನ್ನ ಅವ್ನು ತಿಳ್ಕೋಬೇಕು. ಮೂರನೇದಾಗಿ ಒಂದು ಪಕ್ಕದ ಒಂದು 5 ಜನಕ್ಕೆ ಫೋನ್ ಮಾಡಿ ಅವನ ಸ್ನೇಹಿತರುಗಳಿಗೆ ನೋಡಿ ನೀವೆಲ್ಲೂ ಹೊರಗಡೆ ಹೋಗ್ಬಾರ್ದು, ಕೋವಿಡ್ ಬಂದಿದೆ, ಹೆದರ್ಬಾರ್ದು ಅಂತಕ್ಕಂಥ ಧೈರ್ಯವನ್ನು ಕೊಡ್ತಕ್ಕಂಥದ್ದು. ಸರಿ, ಈ ರೀತಿ ಕೋವಿಡ್-19 ಸಂಬಂಧಪಟ್ಟಂತ ಸುಮಾರು 16 ಅಂಶಗಳನ್ನು ಸೇರಿಸಿ ಅದು ಒಂದು ಸಂಕಲ್ಪ ಅಂತಕ್ಕಂತ ಒಂದು ಕಾರ್ಯಕ್ರಮವನ್ನ ನಮ್ಮ ರಾಷ್ಟ್ರೀಯ ಸಂಸ್ಥೆಯಿಂದ ಮಾಡಿರೋದು. ಸರಿ, ಇದು ಮಕ್ಕಳಿಗೆ ಸ್ವಲ್ಪ ಮನರಂಜನೆ ಸಹಿತ ಅದರಲ್ಲಿ ಇದೆ. ಈ ಮನರಂಜನೆ ಮತ್ತು ಕ್ರಿಯಾಶೀಲತೆ ಮತ್ತು ಸೇವಾ ಮನೋಭಾವ, ಮಾಸ್ಕ್ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ಅದರಲ್ಲಿ ಅಡಗಿದೆ. ಮತ್ತೆ ಭೂಮಿಯನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ವಿದ್ಯುಚ್ಛಕ್ತಿಯನ್ನ ವ್ಯಯ ಮಾಡದೆ ಇರತಕ್ಕಂಥದ್ದು, ನೀರನ್ನ ಜಾಸ್ತಿ ಉಪಯೋಗಿಸದೇ ಇರತಕ್ಕಂಥದ್ದು, ಹೀಗೆ ಬೇಕಾದಷ್ಟು ವಿಚಾರ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಸೇರಿಸಿ ನಾವು 16 ಅಂಶಗಳನ್ನು ಕೊಟ್ಟು ಈ 16 ಅಂಶಗಳಲ್ಲೂ ಮಕ್ಕಳು ಪರಿಣಿತಿಯನ್ನು ಗಳಿಸಬೇಕು ದೃಷ್ಟಿಯಿಂದಾಗಿ ಸಂಕಲ್ಪ ಅನ್ನೋ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದಕ್ಕೆ ಉಡುಪಿ ಜಿಲ್ಲೆಯಲ್ಲೂ ಸಹಿತ ಮಕ್ಕಳು 100 ಜನ ಮಕ್ಕಳು ಆ ಸಂಕಲ್ಪದ ಒಂದು ಟ್ರೈನಿಂಗ್ ಅನ್ನು ಆನ್ಲೈನ್ ಟ್ರೈನಿಂಗ್ ಅದು ತಗೊಂಡಿದ್ದಾರೆ. ಕರ್ನಾಟಕದಲ್ಲಿ ಸುಮಾರು 15,000 ಹೆಚ್ಚು ಮಕ್ಕಳು ಆ ಟ್ರೈನಿಂಗ್ ಅನ್ನ ತಗೊಂಡಿದ್ದಾರೆ. ಇದಲ್ಲದೆ ಮಾನ್ಯ ಪ್ರಧಾನ ಮಂತ್ರಿಗಳು ಈ ಕೋವಿಡ್-19 ಸಂದರ್ಭದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ಲಿಕ್ಕೆ ಯಾವ ರೀತಿ ಇರಬೇಕು ಅಂತೇಳಿ ಒಂದು ಇಂಟರ್ನಲ್ ಗವರ್ಮೆಂಟ್ ಆನ್ಲೈನ್ ಟ್ರೈನಿಂಗ್ IGOT ಐಗಾಟ್
ಈ ಟ್ರೈನಿಂಗ್ ಒಂದು ಆನ್ಲೈನ್ ಟ್ರೈನಿಂಗ್ ಅನ್ನು ಕೊಟ್ಟಿದ್ದಾರೆ, ಅದರಲ್ಲೂ ಒಂದು 4,000 ಮಕ್ಕಳು ನಮ್ಮಲ್ಲಿ ಈಗಾಗಲೇ ತರಬೇತಿಯನ್ನು ತಗೊಂಡಿದ್ದಾರೆ. ಸರಿ ಸರ್, ಸರಿ ಸರ್, ಇದೆಲ್ಲ COVID-19 ಸಂದರ್ಭದಲ್ಲಿ ನಾವು ಮಾಡಿರೋ ಕೆಲವು ಕೆಲಸಗಳು. ಸರಿ ಸರ್, ಸರಿ ಸರ್, ನಮ್ಮೊಂದಿಗೆ ಮಾತನಾಡೋದಕ್ಕೆ ನಮಗೆ ತುಂಬಾ ಸಂತೋಷವಾಗಿದೆ. ನಮ್ಮ ಸ್ಟುಡಿಯೋದಲ್ಲಿ 10ನೇ ತರಗತಿಯ ಪರೀಕ್ಷೆ ಬರೆಯುತ್ತಿರುವಂತ ಅನ್ವಿತಾ ತಂತ್ರಿ ಅವರಿದ್ದಾರೆ. ಅವರು ಸ್ವತಃ ಸೇರಿಕೊಂಡು ಅವರ ಸಹಪಾಠಿಗಳೊಂದಿಗೆ ಮನೆಯವರೊಟ್ಟಿಗೆಲ್ಲ ಸೇರಿಕೊಂಡು ಸಾಕಷ್ಟು ಮಾಸ್ಕ್ಗಳನ್ನು ಹೊಲಿದುಕೊಂಡು ಭಾರತೀಯ ಸ್ಕೌಟ್ ಗೈಡ್ಸ್ ಸಂಸ್ಥೆಗೆ ಅವರು ನೀಡಿದ್ದಾರೆ. 10ನೇ ತರಗತಿ ಪರೀಕ್ಷೆಯನ್ನು ಅವರು ಬರೀತಿದ್ದಾರೆ, ಅವರಿಗೆ ಏನು ಶುಭ ಹಾರೈಸ್ತೀರಿ? ನಾನು ಆಕೆಗೆ ಬಹಳ ದೊಡ್ಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆ ಮಗು ಜೊತೆಗೆ ಇನ್ನೊಬ್ಬಳು ಸಿಂಧೂರಿ ಅಂತ ಒಂದು ಮಗು ಇದೆ, ಉಡುಪಿಯಿಂದ ಬಂದಿರತಕ್ಕಂತ ಮೌಂಟ್ ರೋಸರಿ ಶಾಲೆ ಕಲ್ಯಾಣಪುರ ಅಲ್ಲಿಯ ಸಿಬ್ಬಂದಿಯ ಮಗಳು. ಹಾ, ಒಂದು ಕೈ ಇರ್ತಕ್ಕಂತದ್ದು, ಆದ್ರೂ ಸಹಿತ ಆಕೆ ಮಾಸ್ಕ್ ಅನ್ನ ದಾನ ಮಾಡಿದ್ದಾರೆ. ನಾನು ಎಲ್ಲಾ ಮಕ್ಕಳಿಗೂ ಶುಭಾಶಯಗಳನ್ನು ಕೋರ್ತೇನೆ, ಮತ್ತೆ ಯಾರು ಪೋಷಕರುಗಳು ಇದಕ್ಕೆ ಸಹಕಾರ ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಸಂಸ್ಥೆನಲ್ಲಿ ಡಾಕ್ಟರ್ ವಿಜಯೇಂದ್ರರವರು ಬಹಳ ಒಳ್ಳೆಯ ನಾಯಕರಿದ್ದಾರೆ. ಅವರು ನಿಮ್ಮನ್ನ ಆನ್ಲೈನ್ ಅಲ್ಲಿ ನಾನು ನೋಡದೆ ಈಗ ಮಾತಾಡ್ತಾ ಇರ್ತಕ್ಕಂಥದ್ದನ್ನ ಕರೆಕ್ಟ್ ಆಗಿ ಹೇಳಿದ್ದಾರೆ. ಅವ್ರು ಹೇಳಿರ್ತಕ್ಕಂತ ಅಂಶಗಳನ್ನ ನಾವೆಲ್ಲರೂ ತಿಳ್ಕೊಳ್ಳೋಣ. ಸರಿ ಸರ್, ಸ್ಕೌಟ್ ಗೈಡ್ಸ್ ಅನ್ನ ಉಡುಪಿನಲ್ಲಿ ಇನ್ನೂ ಹೆಚ್ಚಿಗೆ ಪ್ರಭಾವಿತ ಮಾಡಲಿಕ್ಕೆ ಎಲ್ಲಾ ವರ್ಗದ ಜನನು ಸಹಕಾರ ಕೊಡಬೇಕು. ಮತ್ತೆ ತಾವು ನ್ಯೂಸ್ನವರು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ, ನಿಮಗೂ ಸಹಿತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರಿ ಸರ್, ಸರಿ ಸರ್, ನಮ್ಮೊಂದಿಗೆ ಮಾತನಾಡೋದಕ್ಕೆ ಧನ್ಯವಾದಗಳು. ಸರಿ, ಅವರು ಸಿಂಧೂರಿ ಎಂಬ ಮೌಂಟ್ ರೋಸರಿ ಶಾಲೆಯ ಒಬ್ಬರು ಸಿಬ್ಬಂದಿಯ ಮಗಳು, ಒಂದು ಕೈ ಪಾಪ ಅವರದಿಲ್ಲ. ಅವರು ಕೆಲಸ ಮಾಡಿದವರನ್ನು ನೋಡಿದ್ದಾರೆ ಮಾಜಿ ನಮ್ಮ ಗೃಹಮಂತ್ರಿ ಪಿ ಜಿ ಆರ್ ಸಿಂಧಿಯಾ, ರಾಜ್ಯ ಮುಖ್ಯ ಆಯುಕ್ತರು. ರಾಜ್ಯ ಮುಖ್ಯ ಆಯುಕ್ತರು ಯಾವ ರೀತಿಯಲ್ಲಿ ಬೆಂಬಲ ಕೊಡ್ತಾರೆ ಸರ್ ಅವರು ತಮಗೆ? ಸರ್, ಅವರಂತಹ ಒಬ್ಬ ಸೀಸನ್ಡ್ ಪೊಲಿಟಿಷಿಯನ್, ಯಾಕೆಂದರೆ ಅವರು ಆ ರಾಜಕಾರಣದಲ್ಲಿ ಅಷ್ಟು ವರ್ಷ ಸರ್ವಿಸ್ ಮಾಡಿ ಅದರಿಂದ ಅವರು ಪಡ್ಕೊಂಡ ಒಂದು ವಿಶೇಷವಾದ ಒಂದು ಶಕ್ತಿ ಏನಂತ ಹೇಳಿದ್ರೆ ಸಾಮಾನ್ಯ ಜನರ ಅವಶ್ಯಕತೆಯನ್ನು ಅವರು ಅರ್ತಿದ್ದಾರೆ. ಒಂದು ದೇಶ ಒಂದು ಉದ್ಧಾರ ಆಗಬೇಕಾದ್ರೆ ಗ್ರಾಸ್ ರೂಟ್ ಲೆವೆಲ್ ಅಂತ ನಾವು ಏನು ಹೇಳ್ತೇವೆ, ಗ್ರಾಸ್ ರೂಟ್ ಲೆವೆಲ್ ಅಂದರೆ ಅದು ಬುಡದಿಂದ ಉದ್ಧಾರ ಆಗಬೇಕು. ಅಂದರೆ ಈ ಮಕ್ಕಳು ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅಂತ ನಾವು ಏನು ಹೇಳ್ತೇವೆ, ಆ ಮಕ್ಕಳನ್ನು ಸರಿಯಾಗಿ ಟ್ರೈನ್ ಮಾಡಿದರೆ ಇಲ್ಲದ್ರೆ ಬಹಳಷ್ಟು ಆಶ್ಚರ್ಯ. ಅಷ್ಟು ಸೀನಿಯರ್ ಒಬ್ಬ ರಾಜಕೀಯ ಮುಸದ್ದಿ ಒಂದು ಮಕ್ಕಳ ಒಂದು ಟ್ರೈನಿಂಗ್ನ ಲೆವೆಲ್ನಿಂದ ದೊಡ್ಡ ಕಾಲೇಜ್ ಮಕ್ಕಳ ಟ್ರೈನಿಂಗ್ನ ಲೆವೆಲ್ನವರೆಗೆ ಅವರು ತಲೆ ಹಾಕಿದ್ದಾರೆ ಅಂತಂದರೆ ಅವರು ಸಂಪೂರ್ಣವಾದ ನಮ್ಮ ದೇಶದ ಭವಿಷ್ಯವನ್ನು ಬದಲಾಯಿಸಬಲ್ಲ ನಾಯಕ ಎಂಬ ಒಂದು ನಮಗೆ ಭರವಸೆ ಕಾಣಿಸ್ತಾ ಇದೆ. ಆದ್ರಿಂದಾಗಿ ನಾವು ಆ ಮೂಮೆಂಟಲ್ಲಿ ಇದ್ದೇವೆ ಅಂತ ಸಂತೋಷ. ಸರಿ, ಒಂದು ಕರೆ ತೆಗೆದುಕೊಳ್ಳುವ. ಹಲೋ, ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ, ಗಣೇಶ್ ಅಂತ ಹೇಳಿ ಕಾರ್ಕಳದಿಂದ, ಗಣೇಶ್ ಜಾಲ್ಸೂರ್ ಅಂತ ಕಾರ್ಕಳದಿಂದ ಟೀಚರ್. ನಮಸ್ತೆ ಸರ್, ಮಾತನಾಡಿ. ನಮಸ್ತೆ ಸರ್, ಭಾರತ್ ಸ್ಕೌಟ್ಸ್ ಗೈಡ್ಸ್ ನ ಮಾಸ್ಕ್ ಮಿಷನ್ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೇನೆ ನಾನು. ಸರ್, ಈ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇಡೀ ಕರ್ನಾಟಕದಲ್ಲಿ ಮಾಡ್ತಿರುವಂತಹ ಸೇವೆಯನ್ನು ನಾನು ಪತ್ರಿಕೆಯಲ್ಲಿ ಕಳೆದ 4 ತಿಂಗಳಿಂದ ನೋಡ್ತಾ ಇದ್ದೇನೆ ಸರ್. ಸರಿ ಸರ್, ಅವರು ಮಾಡ್ತಿರುವಂತ ಎಲ್ಲ ಕಾರ್ಯಕ್ರಮಗಳ ಜೊತೆಯಲ್ಲಿ ಈ ಬಾರಿ SSLC ಮಕ್ಕಳನ್ನು ಕೂಡ ಪ್ರೀತಿಯಿಂದ ಇಟ್ಕೊಂಡು ಅವರ ಸುರಕ್ಷತೆಗೆ ಬೇಕಾಗಿ ಮಾಸ್ಕ್ ಮಿಷನ್ ಅಂತ ಹೇಳುವ ಪ್ರೋಗ್ರಾಮ್ ಇಡೀ ರಾಜ್ಯಕ್ಕೆ ಒಂದು ರೀತಿಯ ಮಾದರಿ ಅಂತ ನನಗೆ ಅನ್ನಿಸ್ತಾ ಇದೆ. ಸರಿ, ಅದರಲ್ಲಿ ಉಡುಪಿ ಜಿಲ್ಲೆಯ ನಮ್ಮ ಶಾಂತವಿ ಆಚಾರ್ಯ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಪ್ರತಿ ತಾಲೂಕಿಗೆ ಕೊಡುವಂತಹ ಸಂದೇಶಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಕಾರ್ಕಳದಿಂದಲೂ ಕೂಡ ಒಳ್ಳೆಯ ರೀತಿಯ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಮಕ್ಕಳಿಗೆ ತೊಡಗಿಸಿಕೊಂಡು ಮಕ್ಕಳ ರಕ್ಷಣೆಯನ್ನು ಮಾಡುವಂತ ಒಂದು ಧ್ಯೇಯವನ್ನು ಹೊಂದಿರುವಂತಹ ಈ ಕಾರ್ಯಕ್ರಮದ ಬಗ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಸೊ ಹಾಗಾಗಿ ಇಂತಹ ಕಾರ್ಯಕ್ರಮಗಳಿಗೆ ನಾವೆಲ್ಲ ಯಾವಾಗಲೂ ಸಪೋರ್ಟ್ ಮಾಡಬೇಕು. ನಾವು ಇಡೀ ಇದರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯವನ್ನ ಮತ್ತಷ್ಟು ತೋರ್ಬೇಕು. ತಾವು ಸ್ಕೌಟ್ ಮಾಸ್ಟರ್ ಆಗಿದ್ರೆ ಸರ್? ಸ್ಕೌಟ್ ಮಾಸ್ಟರ್ ಆಗಿ ಇದ್ದೀರಿ ಸರ್, ನಮ್ಮಲ್ಲಿ ಸ್ಕೌಟ್ ಗೈಡ್ಸ್ಗೆ ಪ್ರೇರಣೆ ನೀಡಿದ ಮಕ್ಕಳ ಹೆತ್ತವರಿದ್ದಾರೆ ಇಲ್ಲಿ, ಎಲ್ಲ ಹೆತ್ತವರ ಪರವಾಗಿ ಅವರಿದ್ದಾರೆ. ಶ್ರೀಮತಿ ಅಕ್ಷತಾ ಮಧುಸೂದನ್ ತಂತ್ರಿ, ಅವರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಅವರು ನಾವು ತುಂಬಾ ಅಭಿನಂದಿಸಬೇಕು, ಯಾಕಂತ ಹೇಳಿದ್ರು ಅವರು ಒಬ್ಬರು ಪ್ರತಿನಿಧಿಯಾಗಿ ಇಡೀ ನಮ್ಮ ಜಿಲ್ಲೆಯ ಪೋಷಕರ ಪರವಾಗಿ ಅವರಲ್ಲಿ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಜೊತೆ ಹಂಚಿಕೊಳ್ತಿದ್ದಾರೆ ಅಂತ ಸಂತೋಷವಾಗ್ತಿದೆ. ಯಾವುದೇ ಸಂದರ್ಭದಲ್ಲಿ, ಯಾಕಂತ ಹೇಳಿದ್ರೆ ಎಲ್ಲರೂ ಗುರಿಯ ಈ ಕೊರೋನಾ ಸಂದರ್ಭದಲ್ಲಿ ಹಿಂದೆಟಾಗುವಾಗ ಈ ಪೋಷಕರು ತಮ್ಮ ಮಕ್ಕಳು ಸಮಾಜಕ್ಕೆ ಮತ್ತು ದೇಶಕ್ಕೆ ಸೇವೆ ಮಾಡುವಾಗ ತನ್ನ ಪ್ರಾಣದ ಸುರಕ್ಷತೆಯ ಜೊತೆಗೆ ಇತರ ಪ್ರಾಣವನ್ನು ರಕ್ಷಿಸಬೇಕೆನ್ನುವಂತ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳನ್ನು ಕಳಿಸಿಕೊಡುವಂತ ನಮಗೆ ತುಂಬಾ ಖುಷಿ ಕೊಡ್ತಾ ಇದೆ ಸರ್. ಸರಿ ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಅನ್ವಿತಾ, ತಮ್ಮ ಇದರಲ್ಲಿ ಯೂನಿಫಾರ್ಮ್ನಲ್ಲಿ ಸಾಕಷ್ಟು ಬ್ಯಾಜಸ್ಗಳಿವೆ,
ಏನು ಅದರ ಮಹತ್ವ ಏನು? ಯಾಕಂದರೆ ನಮ್ಮ ಗೈಡ್ಸ್ನಲ್ಲಿ ಇಲ್ಲದ ವೀಕ್ಷಕರು ಕೆಲವರು ಇರ್ಬೋದು, ಅದೇನು ಅಲ್ಲಿ 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 ಸ್ವಲ್ಪ ಬ್ಯಾಜ್ ಸಿಕ್ಕಿದೆ. ಅದು ನಾವು ಸ್ಕೌಟ್ ಆ್ಯಂಡ್ ಗೈಡ್ಸ್ಗೆ ಸೇರಿದಾಗ ನಮಗೆ ತುಂಬ ಎಕ್ಸಾಮ್ಸ್ಗಳನ್ನು ಮಾಡ್ತಾರೆ, ಅದರಲ್ಲಿ ಪ್ರವೇಶ, ಪ್ರಥಮ ಸೋಪಾನ, ದ್ವಿತೀಯ ಸೋಪಾನ, ತೃತೀಯ ಸೋಪಾನ, ಮತ್ತು ರಾಜ್ಯ ಪುರಸ್ಕಾರ, ರಾಷ್ಟ್ರಪತಿ, ಹೀಗೆ ವಿಧಗಳಿದೆ ಇವೆ. ಇವುಗಳಲ್ಲಿ ಫಸ್ಟಿಗೆ ನಾವು ಏನನ್ನು ಅರ್ನ್ ಮಾಡ್ತೇವೆ ಅದನ್ನು ಬಾರ್ ಜನ ಲೈನ್ ಟು ಲೈನ್ ಹಾಕೊಂಡು ಬರ್ತೇವೆ, ಬಾಟಮ್ ಟು ಟಾಪ್ ಹಾಕೊಂಡು ಬರ್ತೇವೆ. ನಾವು ನಾರ್ಮಲ್ ಆಗಿ ಟಾಪ್ ಟು ಬಾಟಮ್ ಹಾಕೊಳ್ತೇವೆ, ನಾವು ಇಲ್ಲಿ ಬಾಟಮ್ ಟು ಟಾಪ್ ಹಾಕೊಳ್ತೇವೆ. ಅಂದರೆ ದ್ವಿತೀಯ ಸೋಪಾನದಲ್ಲಿ ಎರಡು, ತೃತೀಯ ಸೋಪಾನದಲ್ಲಿ ಮೂರು, ರಾಜ್ಯದ ಇಲ್ಲ, ನಾವು ಸರ್ವಿಸ್ ಮಾಡಿ ರಿಪೋರ್ಟ್ ಕೊಟ್ಟಾದ್ಮೇಲೆ ನಮಗೆ ಬ್ಯಾಟ್ ಸಿಗುತ್ತೆ, ಅದನ್ನು ನಾವು ಹಾಕೊಳ್ತೇವೆ. ಸರ್, ಯಾವ ಎಕ್ಸಾಮ್ಸ್ ಎಲ್ಲ ಬರೆದಿದ್ದೀರಿ ನೀವು? ನಾನು ರಾಜ್ಯ ಪುರಸ್ಕಾರ ಫಿನಿಶ್ ಮಾಡಿದ್ದೇನೆ, ರಿಸಲ್ಟ್ ಬಂದಿದೆ, ಸರ್ಟಿಫಿಕೇಟ್ ಕೂಡ ಬಂದಿದೆ. ರಾಷ್ಟ್ರಪತಿ? ರಾಷ್ಟ್ರಪತಿ ಆಗಲಿಲ್ಲ, ನೋಡಬೇಕು. ನೋಡ್ಬೇಕು. ಪರೀಕ್ಷೆ ಬರೆದಿದ್ದೀರಿ? ಇಲ್ಲ, ಪರೀಕ್ಷೆ ಬರೀಲಿಲ್ಲ. ಬರೀಬೇಕು. ಸರಿ, ಡಾಕ್ಟರ್ ವಿಜಯೇಂದ್ರ ವಸಂತ್ ಸರ್, ಮತ್ತೊಂದು ನಾನು ಮಾತು ಕೇಳಿದೆ ಸಂಕಲ್ಪ ಜೊತೆಗೆ, ತ್ರೀ ಎಂ ಅಂತೇಳಿ, ಏನು ಅದು? ತ್ರೀ ಎಂ ಅಂತ ಹೇಳಿದ್ರೆ ಒಂದು ಮೆಟೀರಿಯಲ್, ಇನ್ನೊಂದು ಮೆನ್, ಇನ್ನೊಂದು ಮನಿ ಅಂತ. ಮಲ್ಲ ಮನಿ ಮೆಟೀರಿಯಲ್ನಲ್ಲಿ ಮಾಸ್ಕು ಬರ್ತದೆ, ಇವರಿಗೆ ಅಗತ್ಯವಿರೋ ಸಾಮಗ್ರಿಗಳು ಬರ್ತದೆ. ಈಗ ನಮ್ಮ ಕೋವಿಡ್ ವಾರಿಯರ್ಸ್ ಅಂತ ನಮ್ಮವರನ್ನು ಯಾಕೆ ಕರೆದ್ರು ಅಂತ ಹೇಳಿದ್ರೆ, ಈಗ ನಾನೊಬ್ಬ ವೈದ್ಯನಾಗಿ ನಾವು ವೈದ್ಯಕೀಯ ವೃತ್ತಿಯಲ್ಲಿ ಮಾತ್ರ ಕೆಲಸ ಮಾಡ್ತಾ ಇದ್ದೇವೆ. ಎರಡನೇದು ಸೈನಿಕರು ಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸ್ಕೌಟ್ ವಾಲಂಟಿಯರ್ಸು ಈ ಸರಿ ಪ್ರೂವ್ ಮಾಡಿದ್ದಾರೆ, ವಿ ಆರ್ ಟ್ರೂ ವಾಲಂಟಿಯರ್ಸ್, ಬಿ ಪ್ರಿಪೇರ್ಡ್ ಆ್ಯಂಡ್ ಬ್ರೀ ಎವ್ರಿವೇರ್ ಅಂತ. ಯಾವ ಥರ ಅಂತ ಹೇಳಿದರೆ, ತಮಗೆ ಹೇಳಿದ್ದಾರೆ ಎಲ್ಲಿ ಫುಡ್ ಪ್ಯಾಕಿಂಗ್ ಮಾಡ್ತಾ ಇದ್ರು. ನಮ್ಮ ನಾನು ಈ ವಾಹಿನಿ ಮೂಲಕ ಶ್ರೀ ರಘುವತಿ ಭಟ್ರನ್ನು ಹಾಗೂ ಉಡುಪಿ ಜಿಲ್ಲೆಯ ಎಲ್ಲ ಶಾಸಕರನ್ನು ಅಭಿನಂದಿಸ್ತೇನೆ, ಸಂಸದರನ್ನು ಅಭಿನಂದಿಸ್ತೇನೆ, ಜಿಲ್ಲಾಧಿಕಾರಿಗಳನ್ನು ಮತ್ತು ಆರೋಗ್ಯಾಧಿಕಾರಿಗಳನ್ನು ಮತ್ತು ಎಸ್ ಪಿ ಅವರನ್ನು ಅಭಿನಂದಿಸ್ತೇನೆ. ಯಾಕೆಂದರೆ ಇವರಿಗೆ ಯಾವಾಗೆಲ್ಲ ವಾಲಂಟಿಯರ್ಸ್ ಬೇಕಾಯಿತು ನಿಮ್ಮನ್ನು ಕೇಳಿದ್ರೆ, ಅಂಥ ಸಂದರ್ಭದಲ್ಲಿ ನಾವಾಗಿ ಮುಂದೆ ಹೋಗಿದ್ದೇವೆ ಸ್ವಯಂ ಸೇವಕರಾಗಿ. ಇಲ್ಲಿ ವಿಚಾರ ಏನಂತ ಹೇಳಿದರೆ, ಆಹಾರ ಪ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ, ಕಿಟ್ ವಿತರಣೆ ಸಂದರ್ಭದಲ್ಲಿ, ಹಾಂ, ಪ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಅಷ್ಟು ಜನರಿಗೆ ಊಟ ಪ್ಯಾಕ್ ಮಾಡಬೇಕು, ಕ್ವಾರಂಟೈನಲ್ಲಿ ಇರುವವರಿಗೆ ಅವರಿಗೆ ಆಹಾರ ಪ್ಯಾಕ್ ಮಾಡುವಂಥ ವಿಚಾರಕ್ಕೆ. ಇನ್ನು ಕ್ವಾರಂಟೈನ್ ಸೆಂಟರ್ಗಳಲ್ಲಿ ಮೂವ್ಮೆಂಟ್ಸ್ ಆಗ್ತಾ ಇತ್ತು, ಹೊರಗೆ ಒಳಗೆ ಹೊರಗೆ, ಅಂಥ ಸಂದರ್ಭದಲ್ಲಿ ವಾಚಿಂಗಿಗೆ ವೆದರ್ ಇಟ್ ಈಸ್ ಗೋಯಿಂಗ್ ಬಿಯಾಂಡ್ ದ ಕಂಟ್ರೋಲ್ ಆಫ್ ಪೊಲೀಸ್ ಅವರ್ ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ಅಂತ. ಮೂರನೇ ವಿಚಾರ, ಈ ಎಸ್ ಎಲ್ ಸಿ ಎಕ್ಸಾಮ್ ಆಗುವಾಗ 3,000 ಸೆಂಟರ್ಗಳಲ್ಲಿ ಎಲ್ಲೆಲ್ಲಿ ಸ್ಯಾನಿಟೈಸೇಷನ್, ಮಕ್ಕಳಿಗೆ ಸ್ಯಾನಿಟೈಸರ್ ಕೊಡಲಿಕ್ಕೆ, ಮಾಸ್ಕ್ ಕೊಡಲಿಕ್ಕೆ, ನೀರು ಕೊಡಲಿಕ್ಕೆ, ಇದಕ್ಕೆ ವಾಲಂಟಿಯರ್ಸ್ ಬೇಕು, ಅದಕ್ಕೆ ವಾಲಂಟಿಯರ್ಸನ್ನು ಕೊಡ್ತಾ ಇದ್ದೇವೆ. ಅದೇ ಜೊತೆಗೆ ನಾವು ಈಗ ಮಾನ್ಯ ರಾಜ್ಯದ ಆಯುಕ್ತರು ಹೇಳಿದರು ಸಂಕಲ್ಪ ಅಂತ. ಈ ಸಂಕಲ್ಪಲ್ಲಿ ವಿಸಿಬಿಲಿಟಿ ಅಂತ ಒಂದಿದೆ, ಅಂದರೆ ಪೋಸ್ಟರ್ಸು, ನ್ಯೂಸ್ ಲೆಟರ್ಸನ್ನೆಲ್ಲ ಮಾಡಿ ಒಂದು ಕರೆ ತಗೊಳ್ಳುವ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ರಾಷ್ಟ್ರಪತಿ ಸರಿ. ಮೂಲ ಜಿಲ್ಲೆದ ಆಯುಕ್ತರು ಡಾಕ್ಟರ್ ವಿಜೇಂದ್ರ ವಸಂತ್ ಅವರು ಉತ್ತರ ಕೊರ್ಪಿರ್ತಲೆ. ನಮಸ್ಕಾರ ಮೇಡಮ್, ಇದೇ ವಿಷಯ ಎಂಚಿನ ಪಂಡ ಇತೆ ಕುಡ್ಲಡ್ ಕುಡ್ಲದ ಜಿಲ್ಲೆಡ್ ಶ್ರೀ ಎಂ ಜಿ ಮೋಹನಂದ್ ಉಲ್ಲೇರ್ ಆರೀರ್ನ ಆಯುಕ್ತರು ಕುಡ್ಲಡ್ ಚೀಫ್ ಕಮಿಷನ್ ಆಫ್ ಸ್ಕೌಟ್ ಆಂಡಲ ಯಾನೊಂಜಿ ಆ ಸಂಸ್ಥೆ ಒಂಜಿ ಮೆಂಬರ್ ಆದಿರೇಗೆ ಒಂಜಿ ಉತ್ತರ ಕೊರ್ಪೆ. ದಾದ ಪಂಡ ಈ ರಾಷ್ಟ್ರಪತಿ ಅವಾರ್ಡ್ದ ಎಕ್ಸಾಮ್ ರಿಸಲ್ಟ್ ವಿಧಲ್ಡ್ ಆತನ ವಿನ ರಿಸಲ್ಟ್ ಕ್ಯಾನ್ಸಲ್ ಆತಜಿ ಈ ಜಂಡ ಐಕ ಉಂದಿಜ್ಜಿ ನಮ್ಮ ಸ್ಕೌಟದ ಒಂಜಿ ಧ್ಯೇಯ ಎಂಚ ಪಂಡಡ ಯಾಪಲ ಇರೇನ ಜೋಕ್ಲು ಅಟೆಂಪ್ಟ್ ಮಲ್ದ ಎಕ್ಸಾಮ್ ಬರೆದ ಐಕ ಸರಿಯಾದ ಒಂಜಿ ಒಂದು ಆಗಲೇಗ ರಿಸಲ್ಟ್ ತಿಕ್ಕೊಡು ಬಂದು ಆಂಡ ಆ ರಿಸಲ್ಟನ್ನು ವಿಧಲ್ಡ್ ಮಲ್ದಿರ ಐಕ ಪರಿಹಾರ ಮಲ್ತೊಂದುಲ್ಲೇರು ಖಂಡಿತ ಆಯ್ತ ರಿಸಲ್ಟ್ ವಿಧಲ್ಡ್ ಆತನ ವಿನಃ ವಿಧಲ್ಡ್ ರಿಸಲ್ಟ್ ಕ್ಯಾನ್ಸಲ್ ಆತಜಿ ಒಂದು ಕನ್ಫ್ಯೂಷನ್ ಬರ್ಪೂಣ ರಿಸಲ್ಟ್ ಬರ್ಪೂಣ ಅವೇ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ತಾವು ಹೇಳ್ತಿದ್ರಿ ತ್ರೀ ಎಂ ಆಗಿ, ತ್ರೀ ಎಂನಲ್ಲಿ ಮೆಟೀರಿಯಲ್ ಅಂತೇಳಿ ನಮ್ಮ ಎಲ್ಲ ಪೇರೆಂಟ್ಸ್ ಹತ್ರ ನಾವು ಆನ್ಲೈನಲ್ಲಿ ಈಗ ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ ಇಡೀ ಎಜುಕೇಷನ್ ಸಿಸ್ಟಮ್ ಒಂಥರ ಸ್ಟ್ಯಾಂಡ್ ಸ್ಟಿಲ್ ಆದ್ರೂ ನಮ್ಮ ಮಕ್ಕಳು ಈ ಸಂಕಲ್ಪ ಎಂಬ ಪ್ರಾಜೆಕ್ಟ್ನ ಮೂಲಕ ಬಹಳಷ್ಟು ಆಕ್ಟಿವ್ ಆಗಿದ್ದಾರೆ. ಆಕ್ಟಿವ್ ಆಗಿ ಅಂದರೆ ವಸುದೈವ ಕುಟುಂಬಗಳು ಎಲ್ಲರೂ ಹತ್ರ ಹತ್ರ ಬಂದಿದ್ದಾರೆ. ನಾವು ಈಗ ಏನು ಮಾಡ್ತಾ ಇದ್ದೇವೆ ಅಂದರೆ ವರ್ಚುವಲ್ ಕ್ಯಾಂಪ್ ಫೈರ್ ಅಂತ ಮಾಡ್ತಾ ಇದ್ದೇವೆ. ವಾರಕ್ಕೆ ಒಂದು ಸರಿ ಭೂಮಿ, ಗಾಳಿ, ಆಕಾಶ ಇಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು
ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಂತ ಕಾನ್ಸೆಪ್ಟ್ ಇಟ್ಕೊಂಡು ಮಕ್ಕಳು ಕ್ಯಾಂಪ್ ಫೈರ್ ಮಾಡ್ತಾ ಇದ್ದಾರೆ, ವರ್ಚುವಲ್ ಕ್ಯಾಂಪ್ ಫೈರ್, ಝೂಮ್ ಆಪ್ ನಲ್ಲಿ. ಹಾ, ಝೂಮ್ ಆಪ್ ನಲ್ಲಿ ಕ್ಯಾಂಡಲ್ ಅನ್ನು ಹಚ್ಚಿಬಿಟ್ಟು ಅದರ ಎದುರುಗಡೆ ನಾಟಕ ಆಗಲಿ ಯಕ್ಷಗಾನ ಆಗಲಿ ಅದಕ್ಕೊಂದು ಥೀಮ್ ಇರ್ತದೆ ಗಾಳಿಯ ವಿಚಾರದಲ್ಲಿ, ಇದರ ಅಂದ್ರೆ ಮಕ್ಕಳಿಗೆ ಅರಿವು ಮೂಡಿಸುವಂತ ವಿಚಾರದಲ್ಲಿ. ಮತ್ತೆ ಕ್ಯಾಂಡಲ್ ಲೈಟ್ ಅಲ್ಲಿ ಒಂದು ಡಿನ್ನರ್ ಎಲ್ಲ ಕುಟುಂಬದವ್ರ ಜೊತೆ ಸೇರ್ಕೊಂಡು, ಹಾಗೆ ಒಂದು ಮಗು ಆರೋಗ್ಯ ಸೇತು ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ನಾಲ್ಕು ಜನರಿಗೆ ಅದನ್ನು ತಿಳಿಸುವಂಥದ್ದು ಆರೋಗ್ಯ ಸೇತು, ಮತ್ತೆ ಕೋವಿಡ್ನ ಬಗ್ಗೆ ತಿಳಿಸುವಂಥದ್ದು, ಮತ್ತೆ ಹ್ಯಾಂಡ್ ವಾಶ್ ಅನ್ನು ಮಾಡುವ ರೀತಿಯನ್ನು ಮಾಡಿ ತೋರಿಸಿ ನಾಲ್ಕು ಜನರಿಗೆ ತಿಳಿಸುವಂಥದ್ದು, ಇಂತಹ ಸ್ಟೇ ಹೋಮ್ ಯಾಕೆ ಇರಬೇಕು ಮನೆಯಲ್ಲಿ ಅಂತ ಹೇಳುವಂಥದ್ದು, ಎನ್ವೈರನ್ಮೆಂಟಲ್ಲಿ ಗೋ ಆರ್ಗ್ಯಾನಿಕ್ ಆ್ಯಂಡ್ ಗೋ ಗ್ರೀನ್ ಎಂಬ ಆಕ್ಟಿವಿಟಿಗಳು, ಇಂಥ ಆಕ್ಟಿವಿಟಿ ಮಾಡುವಾಗ ಮೆಟೀರಿಯಲ್ಗಳನ್ನು ತಗೊಂಡು ಇವರಿಗೆ ಕೋವಿಡ್ ಸಂಸತ್ತರಿಗೆ ಕೊಡುವಂಥದ್ದು. ಇನ್ನು ಮನಿ ನಮ್ಮ ಜಿಲ್ಲೆಯಿಂದ ಪ್ರತಿಯೊಂದು ಜಿಲ್ಲೆಯಿಂದ 1,00,000 ಒಟ್ಟು ಮಾಡಿ ನಮ್ಮ ರಾಜ್ಯಮುಖ್ಯ ಆಯುಕ್ತರು ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿ ಪ್ರಧಾನಮಂತ್ರಿಗಳ ಪರಿಹಾರ ಮಂತ್ರಿಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಕಳಿಸಿದ್ದಾರೆ. ಇನ್ನೊಂದು ಮೆನ್ ಎಲ್ಲೆಲ್ಲಿ ಬೇಕೋ ಅಲ್ಲಿ ಜನರನ್ನ ಕೊಟ್ಟಿದ್ದೇವೆ. ಈಗ ನಾಡಿದ್ದು ಪರೀಕ್ಷೆ ಬರ್ತದೆ, ಒಂದೊಂದು ಸೆಂಟರ್ಗೆ 4 ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನವರಿಂದ ವಾಲಂಟಿಯರ್ಸನ್ನು ಪಡೀತಾರೆ ಅಂತ ಹೇಳಿ ಡಿ ಡಿ ಪಿ ಅವರು ಹೇಳಿದ್ದಾರೆ. ತಮಗೆ ಅಭಿನಂದನೆಗಳು, ಯಾಕೆಂದರೆ ನಿಮ್ಮ ಮೇಲೆ ಇಷ್ಟು ದೊಡ್ಡ ದೊಡ್ಡ ಪರೀಕ್ಷೆ ಆಗುವಾಗ ವಿಶ್ವಾಸ ಇಟ್ಟುಕೊಂಡು ಪ್ರಥಮ ಬಾರಿಗೆ ರೋವರ್ಸ್ ಮತ್ತು ರೇಂಜರ್ಸ್ ತಾವು ಕಳಿಸಿಕೊಡ್ತೀರಾ ಅಂತೇಳಿ ನಾನು ಯೋಚನೆ. ಅಲ್ಲಿ ಒಂದು ವಿಚಾರವನ್ನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ, ಉಡುಪಿಯ ಒಂದು ಎಜುಕೇಷನ್ ಸಿಸ್ಟಮ್ನಲ್ಲಿ ಈ ಡಿ ಡಿ ಪಿಗಳು ಯಾರೆಲ್ಲ ಇದ್ದಾರೆ, ನಮ್ಮ ಮಂಜುಳ ಅವರಾಗಲಿ, ನಮ್ಮ ಬ್ರಹ್ಮಾವರದವರಾಗಲಿ, ಬಿಇಒಗಳು ಮತ್ತು ಡಿ ಡಿ ಪಿ ಅವರು ಶೇಷಶಯನ ಕಾರಂಜ, ಬ್ರಹ್ಮಾವರದ ಪ್ರಕಾಶ್, ಇವರೆಲ್ಲ ಅಶೋಕ್ ಕಾಮತ್ರ ಕುಂದಾಪುರ ಸ್ಕೌಟಿನ ಬಗ್ಗೆ ಬಹಳಷ್ಟು ಕಾಳಜಿ ಇದ್ದು ಈ ವರ್ಷ ಒಂದು ಹೊಸ ಚಾಲನೆಯನ್ನು ಕೊಟ್ಟಿದ್ದಾರೆ. ನಾವೀಗ ಏನು ನಾನೀಗ ಕ್ರಾಂತಿಕಾರಿಯಾಗಿ ಮುಂದೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದಕ್ಕೆ ನಮ್ಮ ಶೇಷಶಯನ ಕಾರಂಜರು ಹಾಗೂ ಎಲ್ಲ ಬಿಇಒಗಳ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರಿ, ಅಕ್ಷತಾರವರೇ, ಈ ಮಾಸ್ಕ್ ಹೊಲಿಲಿಕ್ಕೆ ಬಟ್ಟೆ ಎಲ್ಲಿಂದ ತಂದ್ರಿ? ಬಟ್ಟೆ ನಮಗೆ ನಮ್ಮ ಹತ್ರವೇ ಸ್ವಲ್ಪ ಇದ್ದದನ್ನು ನಾವೇ ಯೂಸ್ ಮಾಡಿದ್ವಿ, ಮತ್ತೆ ಬಿ ಎಸ್ ಜಿ ಸಂಸ್ಥೆಯು ಕೂಡ ನಮಗೆ ಬಟ್ಟೆಯನ್ನು ಒದಗಿಸಿಕೊಟ್ಟಿತ್ತು, ಅದನ್ನು ನಾವು ತಗೊಂಡು ಬಂದು ನಮ್ಮಿಂದ ಆದಷ್ಟು, ನಮ್ಮಿಂದ ಎಷ್ಟಾಗ್ತದೆ ಅವರೇನು ಅಷ್ಟೇ ಇಷ್ಟೇ ಅಂತ ಏನು ಹೇಳಿಲ್ಲ, ನಮಗೆ ನಮ್ಮಿಂದ ಆದಷ್ಟನ್ನು ನಾವು ಹೊಲಿದು ಕೊಟ್ಟಿದ್ದೇವೆ ಸರ್. ನಮ್ಮ ಹತ್ರ ಇದ್ದ ಬಟ್ಟೆಯನ್ನು ಸಹ ನಾವು ಉಪಯೋಗಿಸಿದ್ದೇವೆ, ಯಾಕೆಂದ್ರೆ ನಾವು ಯೂಸ್ ಮಾಡಿದ್ದನ್ನು ಪುನಃ ಅದನ್ನು ಮಾಸ್ಕ್ ಹೊಲಿಯಲಿಕ್ಕೆ ಸರಿಯಾಗುದಿಲ್ಲ. ನಾವು ಹೊಸ ಬಟ್ಟೆಯನ್ನು ಖರೀದಿಸಿ ಅನುಕೂಲವಾಗುವಂಥದ್ದು ಕಾಟನ್ ಬಟ್ಟೆಗಳಾದ್ರೆ ಒಳ್ಳೇದು, ಮಕ್ಕಳಿಗೆ ಒಳ್ಳೇದಾಗ್ತದೆ, ಎಸ್ ಎಲ್ ಸಿ ಮಕ್ಕಳಿಗೆ. ಯಾಕೆಂದ್ರೆ ಈಗ ಒಂದು 1/2 ಗಂಟೆ ಹಾಕಿದ ಕೂಡಲೇ ನಮಗೆ ಉಸಿರುಗಟ್ಟುತ್ತದೆ, ಅಂಥದ್ರಲ್ಲಿ ಮಕ್ಕಳು 3 ಗಂಟೆ ಹಾಕಿ ಕೂತ್ಕೊಳ್ಬೇಕು ನಾಡಿದ ಪರೀಕ್ಷೆಯಲ್ಲಿ, ಅದು ಪಾಲಿಸ್ಟರ್ ಬಟ್ಟೆ ಅದೆಲ್ಲ ಹಾಕಿಕೊಂಡು ಕೂತ್ಕೊಂಡ್ರೆ ಮಕ್ಕಳಿಗೆ ಉಸಿರುಗಟ್ಟುವ ಸಾಧ್ಯತೆ ಇರ್ತದೆ. ಅದರಿಂದ ಹಾಗೆ ಕಾಟನ್ ಬಟ್ಟೆಯನ್ನು ನಾವು ಹೊಲಿದು ಅದನ್ನು ಚಂದ ಮಾಡಿ ಐರನ್ ಮಾಡಿಯೇ ನಾವು ಇಟ್ಟಿದ್ದೇವೆ, ಯಾಕೆಂದ್ರೆ ಅದರಲ್ಲಿ ನಾವು ತರುವಾಗ ಎಷ್ಟೋ ಧೂಳು ಇರ್ತದೆ, ಅಲ್ಲಿ ಅವರು ಎಷ್ಟೋ ಗಂಟೆಗಟ್ಟಲೆ ಇಟ್ಟಿರ್ತಾರೆ, ದಿನಗಟ್ಟಲೆ ಇಟ್ಟಿರ್ತಾರೆ, ಎಲ್ಲೆಲ್ಲಿ ಹಾಕಿರ್ತಾರೆ, ನಾವು ಅದನ್ನು ಐರನ್ ಮಾಡಿ ಅದರಲ್ಲಿದ್ದಂತಹ ಎಲ್ಲ ಕ್ರಿಮಿಕೀಟಗಳು ನಾಶ ಆಗಿರ್ಬೋದು ಅದನ್ನೆಲ್ಲ ಚಂದ ಮಾಡಿ ಒಂದು ಪ್ಲಾಸ್ಟಿಕ್ ಕವರ್ಗಳ ಹಾಕಿ ಚಂದ ಮಾಡಿಯೇ ಕೊಟ್ಟಿದ್ದೇವೆ. ಅದರಿಂದಾಗಿ ಯಾವ ಪೋಷಕರು ಹೆದರುದು ಬೇಡ, ಅಯ್ಯೋ ಇವರು ಎಂತೆಂತ ಮಾಸ್ಕ್ ಒಂದು ವಾಲಂಟಿಯರ್ ಇಂದ 10 ಮಾಸ್ಕ್. ಸರಿ ಸರಿ ಸರಿ, ಅನ್ವಿತಾ, ನಿಮ್ಮ ಶಾಲೆ ಹೇಗೆ ತಮಗೆ ಪ್ರೋತ್ಸಾಹ ನೀಡಿತು? ನಮ್ಮ ಶಾಲೆ ಕೂಡ ಪ್ರೋತ್ಸಾಹ ಮಾಡಿದೆ, ಎಲ್ಲ ಟೀಚರ್ಸ್ ಕೂಡ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಮಾಸ್ಕ್ಗಳಿಗೆ ಬಟ್ಟೆ ತಗೊಂಡ್ರ ಎಲ್ಲ ವಿಚಾರಿಸ್ತಿದ್ರು, ಮತ್ತೆ ನಮ್ಮ ಸ್ಕೂಲಿನ ಸ್ಕೌಟ್ ಮಾಸ್ಟರ್ ಆಗಲಿ ಗೈಡ್ ಕ್ಯಾಪ್ಟನ್ ಆಗಲಿ ಎಲ್ಲರೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಮಕ್ಕಳು ಕೂಡ ಸ್ಟಿಚ್ ಮಾಡಿ ನಿಮ್ಗೆ ಆದಷ್ಟು ಕಾಂಟ್ರಿಬ್ಯೂಟ್ ಮಾಡಿ ಅಂತ ಹೇಳಿ, ಮತ್ತೆ ಹೆಡ್ ಮಿಸ್ ಕೂಡ ಹೆಲ್ಪ್ ಮಾಡಿದ್ದಾರೆ, ಹೀಗೆ ಮಾಸ್ಕ್ ಮಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮಕ್ಕಳು ಎಲ್ಲರೂ ಎನ್ಕರೇಜ್ ಮಾಡಿದ್ದಾರೆ. ಹೊಲಿಲಿಕ್ಕೆ ಹೇಗೆ ಅನುಭವ? ಕಲಿಲಿಕ್ಕೆ ನನಗೆ ಫಸ್ಟ್ಗೆ ಸ್ಟಿಚಿಂಗ್ ಗೊತ್ತಿರಲಿಲ್ಲ, ಆದರೆ ಈ ಮಾಸ್ಕ್ ಮೆಷಿನಿಂದಾಗಿ ನನಗೆ ಅಂದರೆ ಅಮ್ಮ ಹೊಲಿಲಿಕ್ಕೆ ಕಲಿಸಿದ್ರು ಹೀಗೆ ಹೀಗೆ ಸ್ಟಿಚ್ ಮಾಡೋದು ಅಂತ. ಅಂದರೆ ಪ್ರತಿ ಸತಿ ಅಮ್ಮ ಕೂಡ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅವರಿಗೂ ಬೇರೆ ಕೆಲಸ ಇರುತ್ತೆ, ಸೊ ನಾನು ಓದು ಮುಗಿಸಿದ ಮೇಲೆ ಹೊಲಿಲಿಕ್ಕೆ ಕೂತ್ಕೊಳ್ತಿದ್ದೆ. ಇನ್ನು ಮಾಸ್ಕ್ ಬಿಟ್ಟು ಡ್ರೆಸ್ ಹೊಲಿಬೋದಾ? ಅದು ಟ್ರೈ ಮಾಡ್ಬೋದು. ಸರಿ, ಬಿ ಪ್ರಿಪೇರ್ಡ್ ಡಾಕ್ಟರ್ ವಿಜೇಂದ್ರ ವಸಂತ್. ಯಾವ ಸ್ಕೌಟ್ಗೆ ಮತ್ತು ಗೈಡ್ಸ್ಗೆ ಇಷ್ಟೇ ಅಂತ ಸೀಮಿತ ಒಂದು ಬೌಂಡ್ರಿ ಇತ್ತು, ಅದನ್ನು ದಾಟಿ ತಾವು ಹೊರಗೆ ಬರಲಿಕ್ಕೆ ತಮ್ಮ ಸ್ಕೌಟ್ ಮಾಸ್ಟರ್ಗೆ, ಗೈಡ್ ಕ್ಯಾಪ್ಟನ್ಸ್ಗಳಿಗೆ, ನಿಮ್ಮ ಬನ್ನೀಸ್ಗಳಿಂದ ಹಿಡ್ಕೊಂಡು ರೋವರ್ಸ್ ರೇಂಜರ್ಸ್ಗಳಿಗೆ ಒಂದು ಪ್ರೇರಣೆ, ಒಂದು ಸಂಚಲನವನ್ನು ಮೂಡಿಸಿತ್ತು. ಈ ಈ ಇಷ್ಟು ಒಂದು ದೊಡ್ಡ ಬೆಳವಣಿಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನಲ್ಲಿ ಇಷ್ಟು ಮಟ್ಟಿಗೆ ಆಗಲಿಲ್ಲ, ಯಾವ ಎಷ್ಟು ಮಟ್ಟಿಗೆ ತೃಪ್ತಿ ಇದೆ ನಮಗೆ? ಸರ್, ಇದು ನಮಗೆ ಪ್ರೇರಣೆ ಪಿ ಜಿ ಆರ್ ಸಿಂಧ್ಯಾ ಸರ್ ಮತ್ತು ಎಂ ವಿ ಖಾಲಿದ್ ಮತ್ತು ಗೀತಾ ನಟರಾಜನ್ ಅಂತೇಳಿ ರಾಜ್ಯದ ಸ್ಕೌಟ್ ಮತ್ತು ಗೈಡ್ನ ಮುಖ್ಯ ಆಯುಕ್ತರಿದ್ದಾರೆ. ಪಿ ಜಿ ಆರ್ ಸಿಂಧ್ಯಾ ಅವರ ಡೈರೆಕ್ಷನ್ಲ್ಲಿ ಅವರು ವರ್ಕ್ ಮಾಡ್ತಾರೆ. ಆಮೇಲೆ ಅದ್ರ ಜೊತೆಗೆ ಉಡುಪಿ ಜಿಲ್ಲೆಯಲ್ಲಿ ಶಾಂತಾಚಾರ್ಯರ ಗೈಡೆನ್ಸು, ಅದ್ರ ಜೊತೆಗೆ ನಮ್ಮ ಸೆಕ್ರೆಟರಿ ಐ ಕೆ ಜಯಚಂದ್ರ ಅಂತಿದ್ದಾರೆ, ಹಾಗೆ ಜ್ಯೋತಿ ಜೆಪೈ ಅವರು ನನ್ನ ಅಸೋಸಿಯೇಟ್ ಗೈಡ್ಸ್ ಕಮಿಷನರ್ ಆಗಿದ್ದಾರೆ, ಉಡುಪಿಯ ಜಿಲ್ಲಾಧಿಕಾರಿ ನಮ್ಮ ಅಧ್ಯಕ್ಷರಾಗಿದ್ದಾರೆ, ಇವರೆಲ್ಲರ ತಂಡದ ಆಕ್ಟಿವಿಟಿ, ಜಾಯಿಂಟ್ ಸೆಕ್ರೆಟರಿಯಾಗಿ ಜಯರಾಮ್ ಶೆಟ್ಟಿಗಾರ್ ಅಂತಿದ್ದಾರೆ, ನಿತಿನ್ ಅಮೀನ್ ಮತ್ತು ಸುಮನ್ ಶೇಖರ್ ಅಂತ ಡಿಒಗಳಾಗಿದ್ದಾರೆ.
ಹಾಗೆ ನಮ್ಮ ರಾಜ್ಯ ಸಂಘಟನಾ ಆಯುಕ್ತರಾಗಿ ಪ್ರಭಾಕರ್ ಭಟ್ ಮತ್ತು ಮಂಜುಳಾ ಅಂತಿದ್ದಾರೆ, ಹಾಗೆ ಸಾವಿತ್ರಿ ಮನೋಹರ್ ಮತ್ತು ಅಡಿಗರು ಅಂತಿದ್ದಾರೆ. ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಮತ್ತೆ ನಮ್ಮ ಏಳು ಎಲ್ಲೆಗಳ ಸೆಕ್ರೆಟರಿಗಳು ಮತ್ತು ಅಧ್ಯಕ್ಷರು ಸೇರ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡುವಾಗ ನಮಗೊಂಥರ ತೃಪ್ತಿ ಇದೆ. ಅಂದರೆ ಮಗು ಹಾಗೂ ಮಗುವಿನ ಪೇರೆಂಟ್ಸ್ ಸಂತೋಷದಲ್ಲಿ ಈ ಸರಿ ಎಲ್ಲ ಕ್ಯಾಂಪ್ ಫೈರ್ಗಳಲ್ಲೂ ಪೇರೆಂಟ್ಸ್ಗಳು ಭಾಗವಹಿಸೋದು ನೋಡಿ, ಅಥವಾ ನನ್ನ ಒಂದು ಟಾಕ್ ಇರುವಾಗ ಎಲ್ಲ ಪೇರೆಂಟ್ಸ್ಗಳು ಬರೋದು ನೋಡಿ ನನಗೆ ಸಂತೋಷ. ಏನಂದರೆ ನಾನಿನ್ನು ನನ್ನ ಫ್ಯೂಚರ್ ಡ್ರೀಮ್ ಏನಂತ ಹೇಳಿದ್ರೆ ಪೇರೆಂಟ್ಸ್ಗಳನ್ನ ಇನ್ವೈಟ್ ಮಾಡಿ ಪೇರೆಂಟ್ಸ್ಗೆ ಭಾಗವಹಿಸಬಹುದು ಎಂಬ ಒಂದು ಮಾತನ್ನು ನಾವು ಸ್ಪ್ರೆಡ್ ಮಾಡಿದ್ದೇವೆ. ಆದ್ದರಿಂದ ಒಂದು ಮಗುವಿನ ಜೊತೆಗೆ ಅವರ ಮಕ್ಕಳು ಇಬ್ಬರು ಒಂದು ಎರಡು ಮಕ್ಕಳನ್ನು ಅವರು ದೊಡ್ಡದು ಮಾಡಿ ಆದಮೇಲೆ ಬೇರೆ ಮಕ್ಕಳನ್ನು ಬೆಳೆಸುವುದರಲ್ಲಿ ನನಗೆ ಅವರ ಸಹಕಾರ ಬೇಕು. ಆದ್ದರಿಂದ ಅವರೆಲ್ಲರ ಸಹಕಾರ ಬಂದರೆ ದೊಡ್ಡ ಚಾಲನೆ ಆಗ್ತದೆ. ಸರಿ, ಕೊನೆಯ ಒಂದು 30 ಸೆಕೆಂಡ್ ಇದೆ ಅಕ್ಷತಾ ಮೇಡಮ್ ಅವರೇ. ತಾವು ಒಂದು 10ನೇ ತರಗತಿಯ ವಿದ್ಯಾರ್ಥಿಯ ತಾಯಿಯಾಗಿ ಸಾಕಷ್ಟು ತಾಯಿಯಂದಿರು ಈಗ ಟಿ ವಿ ಮುಂದೆ ಇರಬಹುದು, ಅವರ ಮಕ್ಕಳು ಕೂಡ 10ನೇ ತರಗತಿಯ ಪರೀಕ್ಷೆ ಬರಲಿಕ್ಕೆ ಸಿದ್ಧತೆಯನ್ನು ಮಾಡಿರಬಹುದು, ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಖಂಡಿತವಾಗ್ಲೂ ಯಾವುದೇ ಪೋಷಕರು ಕೂಡ ಮಕ್ಕಳಿಗೆ ಹೆದರಿಕೆಯನ್ನು ಹುಟ್ಟಿಸಬೇಡಿ. ಖಂಡಿತವಾಗ್ಲೂ ನಮ್ಮ ಮಕ್ಕಳು ಈಗ ಪ್ರತಿ ವರ್ಷದ ಹಾಗೆ 2 ತಿಂಗಳು ಮಾತ್ರ ಓದಿ ಪರಿಯೋದಲ್ಲ, ನಮ್ಮ ಮಕ್ಕಳು 5 ತಿಂಗಳು ಕಾಲ ಮನೆಯಲ್ಲಿದ್ದು ಆರಾಮವಾಗಿ ಓದಿದ್ದಾರೆ. ಅದರಿಂದಾಗಿ ಯಾವುದೇ ಪೋಷಕರು ಹೆದರೋದು ಬೇಡ. ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ನಿಮಗೆ ಖಂಡಿತ ಒಳ್ಳೆ ಹೆಸರನ್ನು ತಂದೇ ತರ್ತಾರೆ ಅನ್ನೋದನ್ನು ನಾನು ಭರವಸೆ ಕೊಡ್ತೇನೆ. ಹಾಗಾಗಿ ಯಾವ ಪೋಷಕರು ಹೆದರೋದು ಬೇಡ, ಖಂಡಿತವಾಗ್ಲೂ ಕಳಿಸಿ ಮಕ್ಕಳನ್ನು ಪರೀಕ್ಷೆಗೆ, ಭಯ ಬೀಳ್ಬೇಡಿ ಯಾವತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರಿ, ಇಷ್ಟರವರೆಗೆ ಸ್ಕೌಟ್ಸ್ ಗೈಡ್ಸ್ ಮತ್ತು ಮಾಸ್ ಕಮಿಷನ್ನಲ್ಲಿ ಆಯುಕ್ತರ ಆಗಿ ತಾವು ಸಾಕಷ್ಟು ವಿಚಾರವನ್ನು ಹೇಳಿಕೊಟ್ರಿ, ಮತ್ತು ತಮ್ಮ ಡ್ರೀಮ್ಸ್ಗಳನ್ನು ತಮ್ಮ ಕನಸುಗಳನ್ನು ಹೇಳಿದ್ರಿ. ಅಕ್ಷಿತ್ ಮೇಡಮ್ ಅವರು ತಾವು ಒಬ್ಬ ಪೋಷಕರಾಗಿ ಸ್ಕೌಟ್ಸ್ ಗೈಡ್ಸ್ ಯಾಕೆ ಬೇಕು ವಿದ್ಯಾರ್ಥಿಗಳಿಗೆ ಎಂಬುದಾಗಿ ಹೇಳಿಕೊಟ್ರಿ. ಅನ್ವಿತಾ ಸ್ಕೌಟ್ಸ್ ಗೈಡ್ಸ್ನಲ್ಲಿ ಪಡೆದಂತಹ ಅನುಭವಗಳನ್ನು ಹಂಚಿಕೊಂಡ್ರಿ. ತಮ್ಮೋರಿಗೂ ಕೂಡ ನಮ್ಮ ಸ್ಟುಡಿಯೋ ವತಿಯಿಂದ ಇಲ್ಲಿಗೆ ಬಂದು ಈ ಹೊತ್ತಿನಲ್ಲಿ ಮಾಸ್ಕ್ ಮಿಷನ್ನ ಬಗ್ಗೆ ತಮ್ಮ ವಿಚಾರವನ್ನು ವ್ಯಕ್ತಪಡಿಸೋದಕ್ಕೆ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ನವರಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೋಸ್ಕರ ನೋಡ್ತಾ ಇರಿ ಟೈಜಿ ವರ್ಲ್ಡ್ 247.